ಜ್ಯೋತಿಷದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಬಾರಿ ದಶೆಗಳು ದಶೆಗಳು ಅಂತಂದರೆ ಏನು ಪ್ರಾರಂಭದ ಇಂಟ್ರಡಕ್ಷನನ್ನು ನಾವು ಕಳೆದ ಬಾರಿ ನೋಡಿದ್ವಿ ಇವತ್ತು ದಶೆಗಳನ್ನು ಫಲವನ್ನು ಹೇಗೆ ತಿಳ್ಕೊಳ್ಬೇಕು ಅಂತಂಬ ವಿಚಾರವನ್ನು ನೋಡೋಣ ದಶೆಗಳು ಕ್ಯಾಲ್ಕುಲೇಷನ್ ಮಾಡುವಂಥ ಅಗತ್ಯ ಇವತ್ತಿನ ಕಾಲ ಇಲ್ಲ ಅದು ತಿಳ್ಕೊಳಕ್ಕೆ ಬೇಕಾದಂಥ ಮೆಥಡ್ಸ್ ಇದೆ ಆದರೆ ಅದು ಅವಶ್ಯಕತೆ ಇಲ್ಲ ಅಂತ ನನಗೆ ತೋರುತ್ತೆ ಯಾಕೆಂತಂದರೆ ಸಣ್ಣ ಮಕ್ಕಳಿದ್ದಾಗ ನಾವೆಲ್ಲ ಟೇಬಲ್ಸ್ ಎಲ್ಲಕ್ಕೆ ನಾವು ಕಲ್ತ್ಕೊಂಡಿದ್ವಿ ಟೂ ಒನ್ ಜಾರ್ ಟು ಟು ಟೂ ಜಾರ್ ಫೋರ್ ಅಥವಾ ಟ್ವೆಂಟಿ ತನಕದ ಕಲ್ತ್ಕೊಂಡಿದ್ವಿ ಮತ್ತು ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೋ ಕಲ್ತ್ಕೊಂಡಿದ್ವಿ ಇವತ್ತು ಯಾರೂ ನಾವು ಮಾಡ್ತಾ ಇಲ್ಲ ಸಿಂಗಲ್ ಡಿಜಿಟ್ ಮಲ್ಟಿಪ್ಲಿಕೇಶನ್ ಆದರೂ ನಾವು ಕ್ಯಾಲ್ಕುಲೇಟರು ಅಥವಾ ಸೆಲ್ಫೋನಲ್ಲಿ ಮಾಡ್ತಾ ಯಾಕಂದರೆ ನಮ್ಮ ನಮ್ಮ ವಿದ್ಯೆ ಮೇಲೆ ನಮಗಷ್ಟು ಅಷ್ಟು ಪ್ರಯಾರಿಟಿ ಕೊಡೋಲ್ಲ ನಂಬಿಕೆ ಇಲ್ಲ ಅಂತ ಅನ್ಕೋಬೋದು ಅಷ್ಟು ಪ್ರಯಾರಿಟಿ ಕೊಡಲ್ಲ ಸೊ ಹಾಗಾಗಿ ಕ್ಯಾಲ್ಕುಲೇಷನ್ ವಿಚಾರದಲ್ಲಿ ಕೂಡ ಇಲ್ಲಿ ಅಷ್ಟೇ ನಾವು ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂತಂಬ ಒಂದು ತೃಪ್ತಿ ಬಿಟ್ಟರೆ ಅದರಿಂದ ದೊಡ್ಡ ಉಪಯೋಗ ಆಗೋದೇನಿಲ್ಲ ಮತ್ತೆ ನಾವು ಸಾಫ್ಟ್ವೇರ್ ಮೇಲೆ ಆಧಾರ ಪಡಬೇಕಂತೆ ಸೊ ಹಾಗಾಗಿ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಹಿಡಿದು ಸಮಯ ವ್ಯಕ್ತ ಮಾಡಲಿಕ್ಕೆ ನನಗಿಷ್ಟ ಇಲ್ಲ ಇನ್ ಕೇಸ್ ಯಾರಿಗೇನ ಕ್ಯಾಲ್ಕುಲೇಷನ್ ಕಲ್ತ್ಕೊಳ್ಬೇಕು ಅಂದರೆ ನಿಮಗೆ ಇಂಟರ್ನೆಟ್ಲಿ ಬೇಕಾದಷ್ಟು ಸ್ಟಫ್ ಸಿಗುತ್ತೆ ಸೊ ಹಾಗಾಗಿ ಯಾರಿಗಾದರೂ ಕಲ್ತ್ಕೊಳ್ಬೇಕು ಅಂದರೆ ಅಲ್ಲಿ ಕಲ್ತ್ಕೊಳ್ಬೋದು ಇಲ್ಲಿ ದಶಾಫಲಗಳನ್ನು ಹೇಗೆ ನೋಡಬೇಕು ಅಂತಂಬುದು ಮಾತ್ರವೇ ನಾನು ಹೇಳಿಕೊಡ್ತೇನೆ ಈ ದಶಾ ಫಲ ನಿರ್ಣಯಗಳಲ್ಲಿ ಭಾಳಷ್ಟು ಗೊಂದಲ ಇದೆ ನೋಡುವುದರಲ್ಲಿ ಅದರ ಫಲ ನಿರ್ಣಯ ಮಾಡುವುದರಲ್ಲಿ ಭಾಳಷ್ಟು ಗೊಂದಲ ಇದೆ ಈ ದಶೆಗಳ ಫಲಗಳನ್ನು ನಿರ್ಣಯ ಮಾಡುವಂಥದ್ದು ಬರೋಂದು ಬಂದವರಿಗೆ ಅಥವಾ ಅರ್ಥ ಆದವರಿಗೆ ತೊಂದರೆ ಇಲ್ಲ ಯಾರು ಕನ್ಫ್ಯೂಸ್ ಮಾಡಿಕೊಂಡಿರ್ತಿರೋ ಹಿಂದೆ ಜ್ಯೋತಿಷ್ಯ ಕಲಿಯೋದ್ರಲ್ಲಾಗಲಿ ಪುಸ್ತಕಗಳು ಓದೋದ್ರಲ್ಲಾಗಲಿ ಕನ್ಫ್ಯೂಸ್ ಯಾರು ಮಾಡಿಕೊಂಡಿರ್ತಾರೆ ಅವರಿಗೆ ಇಲ್ಲಿ ಕನ್ಫ್ಯೂಸ್ ಪರಿಹಾರ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೇನೆ ಸೊ ಹಾಗಾದರೆ ಒಂದು ಮಾಡಬೇಕಾದೇನೆಂದರೆ ಹಳೇದು ಏನು ಕಲ್ತಿದ್ರು ಅದನ್ನು ಸ್ವಲ್ಪ ಹೋಲ್ಡಲ್ಲಿ ತಟಸ್ಥವಾಗಿ ಕೇಳಬೇಕಾಗತ್ತೆ ಅದು ಇದು ಕಾನ್ಫ್ಲಿಕ್ಟ್ ಆಗ್ತದೆ ಯಾಕೆಂತಂದರೆ ನಾವು ಆಗಲಿ ಬೈಬಲ್ ಆಗಲಿ ಹಿಂದೂಗಳು ಓದಬೇಕಾದ್ರೆ ನಮ್ಮ ಮತವನ್ನು ಇಟ್ಕೊಂಡು ಅದನ್ನು ಓದ್ರೆ ನಮ್ಗೆ ಅರ್ಥ ಆಗೋದಿಲ್ಲ ನಾವು ತಟಸ್ಥವಾಗಾದರೂ ಓದಬೇಕು ಅಥವಾ ಅವರು ಬರೆದಿರುವಂಥ ಉದ್ದೇಶ ಏನು ಅಂತ ಆ ಎತ್ತರದಲ್ಲಾದರೂ ಓದಬೇಕು ಇಲ್ಲದ್ರೆ ನಮಗೆ ಎಲ್ಲ ಅಪಾರ್ಥ ಆಗ್ತದೆ ಇಲ್ಲಿಯೂ ಅಷ್ಟೆ ಬೇರೆ ಎಲ್ಲೋ ಕಲ್ತುಕೊಂಡು ಯಾವುದೋ ಪುಸ್ತಕದಲ್ಲಿ ನೋಡಿರುವಂಥದ್ದು ತಲೆಯಲ್ಲಿಟ್ಟುಕೊಂಡು ಇದನ್ನು ಕೇಳಿದಾಗ ಏನಾಗುತ್ತೆ ಅಂದರೆ ಅರ್ಥ ಆಗೋದಿಲ್ಲ ಒಂದು ಅಪಾರ್ಥ ಆಗ್ತದೆ ಸೊ ಹಾಗಾಗಿ ತಟಸ್ಥವಾಗಿ ಕೇಳೋದು ಉತ್ತಮ ಕೇಳಿದ ಮೇಲೆ ಅದು ಸಮ್ಮತಕ್ಕೆ ಬಂತು ಅನುಭವಕ್ಕೆ ಬಂತು ಅಂದರೆ ತೆಗೆದುಕೊಳ್ಳಬೋದು ಅಥವಾ ಬೇರೆ ಬೇರೆ ಉತ್ತರಕ್ಕಾಗಿ ನಿರೀಕ್ಷಣೆ ಮಾಡಬಹುದು ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತಂದರೆ ಪ್ರಡಿಕ್ಷನ್ ಮಾಡೋದರಲ್ಲಿ ದಶೆ ಬಂತು ಅಂತಂದರೆ ಇನ್ನು ಅದಾಗೋಗುತ್ತೆ ಅಂತಂಬೋ ಒಂದು ಕನ್ಕ್ಲೂಷನಿಗೆ ಎಲ್ಲರೂ ಬಂದುಬಿಡ್ತಾರೆ ನಾನು ಕಳೆದ ಬಾರನೇ ಹೇಳಿದ್ದೆ ದಶೆ ಬಂತು ಅಂತಂದರೆ ಫಲ ಕೊಡಲಿಕ್ಕೆ ಸಿದ್ಧವಾಗಿದೆ ಅಂತ ಅರ್ಥ ನಾವು ಸ್ವೀಕಾರ ಮಾಡ್ತೀವಿ ಅಂತ ಅರ್ಥ ಅಲ್ಲ ಸರ್ ನಮ್ಮ ಮುಂದೆ ಅದು ನಡೆಯುತ್ತಷ್ಟೇ ಅದು ಸ್ವೀಕಾರ ಮಾಡೋದು ಅನುಕೂಲ ಮಾಡಿಕೊಳ್ಳೋದು ಪ್ರತಿಕೂಲ ಮಾಡಿಕೊಳ್ಳೋದು ಅದು ನಮ್ಮ ವಾತಾವರಣ ಬೆಳೆದ ವಾತಾವರಣ ನಮ್ಮ ಸ್ವಭಾವದ ಮೇಲೆ ಆಧಾರಪಟ್ಟಿರ್ತದೆ ಭಗವದ್ಗೀತೆಯಲ್ಲಿ ಕೂಡ ಎಷ್ಟೋ ಸಲ ಹೇಳಿದಂಥ ಸಂದರ್ಭ ಉಂಟು ಜೀವನ ಅಂತಂಬೋದು ಪ್ರೀ ಡಿಸ್ಟೈಂಡ್ ಅಲ್ಲ ಎಷ್ಟೋ ಬರೀ ಜ್ಯೋತಿಷ್ಯರಾಗಲಿ ಅಥವಾ ಪಂಡಿತರಾಗಲಿ ಹೇಳೋದುಂಟು ಜಾತಕದಲ್ಲಿ ಏನಿದೆಯೋ ಅದು ಹಾಗೆ ನಡೆಯುತ್ತೆ ಜಾತಕದಲ್ಲಿ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ನಾವು ಅನುಭವಿಸಲೇಬೇಕು ಹೀಗೆ ಅನುಭವಿಸ್ಬೇಕು ಅಂತಾದರೆ ಮತ್ತು ನಮಗೆ ಇನ್ನು ಬುದ್ಧಿ ಯಾಕೆ ಮನಸ್ಸು ಯಾಕೆ ನಮಗೆ ಅವಕಾಶ ಯಾಕೆ ಮತ್ತು ಸಾಧನೆ ಮಾಡಿಕೊಳ್ಬೇಕು ಎಂಬುದು ಯಾಕೆ ಯಾಕಂದರೆ ಹಾ ಅದರಲ್ಲಿ ಹೇಗಿದೆಯೋ ಹಾಗಾಗುತ್ತೆ ಮತ್ತು ನಾವು ಮಾಡೋದೇನದ ನಮಗೆ ಸ್ವಾತಂತ್ರ್ಯನೇ ಇಲ್ಲದಾಗ ಹಾಗಾಗಿ ಜೀವನ ಪ್ರೀಡೆಸ್ಟೈಂಡ್ ಅಲ್ಲ ಪೂರ್ವ ನಿರ್ಧಾರಿತ ಅಲ್ಲ ಮತ್ತು ನಿರ್ಧಾರಿತ ಏನು ಅಂತಂದಾಗ ಹಿಂದಿನ ಜನ್ಮದಲ್ಲಿ ನಾವು ಮಾಡಿಕೊಂಡಂಥ ಕರ್ಮಗಳಿಗೆ ತಕ್ಕಂತೆ ಈ ಜನ್ಮದಲ್ಲಿ ವಾತಾವರಣ ನಿರ್ಮಾಣ ಆಗ್ತದೆ ಅಷ್ಟೇ ಅದನ್ನು ನೀವು ಹೇಗೆ ರಿಸೀವ್ ಮಾಡಿಕೊಳ್ತೀರಿ ರಿಸೀವ್ ಮಾಡ್ಕೊಳ್ಬೋದೋ ಇಲ್ಲವೋ ಅಥವಾ ಪ್ರತಿಕೂಲವೋ ಅನುಕೂಲವೋ ಅದು ನಾವು ಸ್ವೀಕಾರ ಮಾಡುವಂಥ ಮನಸ್ತತ್ವದ ಮೇಲೆ ಆಧಾರಪಟ್ಟಿರ್ತದೆ ಎಲ್ಲರಿಗೂ ಎಲ್ಲ ದುಃಖ ಆಗೋದಿಲ್ಲ ಕೆಲವಿನ ಜನಕ್ಕೆ ರೋಡ್ ಪಕ್ಕದಲ್ಲಿ ಮಲಗಿದ್ರೆ ಅವ್ನಿಗೆ ಸುಖವಾಗಿ ಆನಂದ ಬರ್ತದೆ ಕೆಲವಿನ ಜನಕ್ಕೆ ಎ ಸಿ ರೂಮಲ್ಲಿ ಮಲಗಿದ್ರೇ ಆನಂದ ಬರ್ತದೆ ಒಂದು ಸೊಳ್ಳೆಯೂ ಇರಬಾರದು ತಣ್ಣಗ ಗಾಳಿ ಇರಬೇಕು ಟೆಂಪ್ರೇಚರ್ ಕಂಟ್ರೋಲ್ ಆಗಿರಬೇಕು ಈ ರೀತಿಯೇ ಆನ್ ನಿದ್ದೆ ಬರ್ತದೆ ಅಂದರೆ ಸುಖದ ಡೆಫಿನೇಷನ್ ನೋಡಿದಾಗ ಒಬ್ಬೊಬ್ಬರ ಇಂಟೆನ್ಸಿಟಿ ಒಬ್ಬೊಬ್ಬರು ಒಬ್ಬೊಬ್ಬರ ಲೆವೆಲ್ ಒಬ್ಬರು ತುಂಬ ಕಡಿಮೆ ಸುಖ ಆದರೂ ಕೂಡ ಅವ್ರು ಆನಂದವಾಗಿರ್ತಾರೆ ಕೆಲವಿನ ಜನರಿಗೆ ಜಾಸ್ತಿ ಸುಖ ಇದ್ರೂ ಕೂಡ ಅವರಿಗೆ ಆನಂದ ಸಂದರ್ಭಗಳು ಉಂಟು ಹಾಗಾಗಿ ಎಲ್ಲರಿಗೂ ಒಂದೇ ಪದಾರ್ಥ ಸುಖವನ್ನು ಕೊಡೋದಿಲ್ಲ ಕೆಲವೊಂದು ಜನಕ್ಕೆ ಕೊಡಬೋದು ಕೆಲವೊಂದು ಜನಕ್ಕೆ ಕೊಡದೇ ಇರ್ಬೋದು ಅನ್ನ ಇಲ್ಲದವ್ರಿಗೆ ಅನ್ನ ನೋಡಿದ ತಕ್ಷಣ ಸುಖ ಆಗ್ತದೆ ಹೊಟ್ಟೆ ತುಂಬಿದವ್ರಿಗೆ ಅನ್ನ ನೋಡಿದ ತಕ್ಷಣ ಬೇಸರವಾಗ್ತದೆ ಅನ್ನವೂ ಸುಖವೋ ದುಃಖವೋ ಹೇಳಲಿಕ್ಕೆ ಆಗೋದಿಲ್ಲ ಈ ವಿಚಾರಗಳಲ್ಲೆಲ್ಲ ಕೂಡ ನಾವು ಮುಂದೆ ಭಗವದ್ಗೀತೆ ಮನಶಾಸ್ತ್ರದಲ್ಲಿ ನೋಡೋಣ ಆದರೆ ಅದಕ್ಕೆ ಅಲ್ಲಿಗೂ ಇಲ್ಲಿಗೂ ಅಪ್ಲೈ ಆಗೋದೇನಂತಂದರೆ ದಶಗಳು ಏನು ಬರುತ್ತೆ ಆ ದಶಗಳಲ್ಲಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪ್ರಾರಬ್ಧಕ್ಕೆ ತಕ್ಕಂತೆ ಇಲ್ಲಿ ವಾತಾವರಣ ನಿರ್ಮಾಣ ಆಗ್ತದೆ ಜಾತಕ ಏನು ಹೇಳುತ್ತೆ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ವಿ ಅಂತ ಹೇಳುತ್ತೆ ದಶ ಏನು ಹೇಳುತ್ತೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದಂಥ ಕರ್ಮಗಳಿಗೆ ಫಲ ಅನುಭವ ಆಗುತ್ತೆ ಅಂತ ಹೇಳುತ್ತೆ ಗೋಚಾರ ಏನು ಹೇಳುತ್ತೆ ಅದನ್ನು ಅನುಭವಿಸುವಾಗ ನಾನು ಹೇಗೆ ಅನುಭವಿಸ್ತೇನೆ ಆಗಿ ರಿಸೀವ್ ಮಾಡ್ಕೊಳ್ತೀನ ಆಗಿ ರಿಸೀವ್ ಮಾಡ್ಕೊಳ್ತೀನ ಅಂತಂಬುದು ಗೋಚಾರ ಹೇಳ್ತದೆ ಇಲ್ಲಿ ನಾವು ಇನ್ನು ದಶೆಯಲ್ಲಿದ್ದೇವೆ ದಶೆಗಳು ಅಂತ ಅದರ ಹೇಗೆ ಫಲ ನಿರ್ಣಯ ಮಾಡಬೇಕು ಅಂತಂಬ ವಿಚಾರದಲ್ಲಿದ್ದೇವೆ ದಶೆಗಳು ಬಂತು ಅಂತಂದರೆ ಫಲ ಕೊಡಲಿಕ್ಕೆ ರೆಡಿ ಇದೆ ಅಂತ ಅರ್ಥ ಅಷ್ಟು ಮಾತ್ರಕ್ಕೆ ರಿಸೀವ್ ಮಾಡ್ಕೊಳ್ತೀರಿ ಅಂತ ಅರ್ಥ ಅಲ್ಲ ಎಕ್ಸಾಂಪಲ್ ಉದ್ಯೋಗಕ್ಕೆ ಸಂಬಂಧಪಟ್ಟ ದಶೆ ಬಂದಿದೆ ಅಂತ ಅರ್ಥ ಅರ್ಥ ಏನಂದರೆ ನಿಮಗೆ ಇಂಟರ್ವ್ಯೂಸ್ ಬರೋದಾಗಲಿ ಜಾಬ್ ಓಪನಿಂಗ್ಸ್ ಬರೋದಾಗಲಿ ನ್ಯೂಸ್ ಬರೋದಾಗಲಿ ಅಥವಾ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗೋದಾಗಲಿ ಬರುತ್ತೆ ಅಂತ ಅರ್ಥ ನೀವು ನಿಮಗದು ಬಂದುಬಿಡ್ತದೆ ನಿಮ್ಮ ಇಂಟೆನ್ಷನ್ ಇಲ್ಲದೆ ನೀವೇನು ಪ್ರಯತ್ನ ಮಾಡಿದ್ರೆ ಮಾಡದೇ ಇದ್ರೂ ಕೂಡ ನಿಮಗೆ ಬರುತ್ತೆ ಅಂತ ಅರ್ಥ ಅಲ್ಲ ಆ ನೀವು ಅಪ್ಲೈ ಮಾಡ ಬಂದು ಅವಕಾಶ ಬಂದಿದೆ ನೀವು ಅಪ್ಲೈ ಮಾಡಬೇಕು ತಾನೆ ನಾನು ಅಪ್ಲೈ ಮಾಡೋದಿಲ್ಲ ಅಂತಂದರೆ ಬಲವಂತವಾಗಿ ಬಂದು ನಿಮಗೆ ಉದ್ಯೋಗ ಕೊಡ್ತಾರೆ ಯಾರಾದರೂ ಬಲವಂತವಾಗಿ ಹಣ ಕೊಡ್ತಾರೆ ನಿಮ್ಮ ರಿಯಾಕ್ಷನ್ ಬೇಕಲ್ವಾ ದಶ ಬಂದರೆ ನಿಮ್ಮ ರಿಯಾಕ್ಷನ್ ಕೂಡ ಅದೇ ಆಗೋಗುತ್ತೆ ಅಂತಂಬ ಭ್ರಮೆಯಲ್ಲಿ ನಾವಿರಬಾರ್ದು ದ ಅವಕಾಶ ಬರುತ್ತೆ ಅಷ್ಟೇ ಖಂಡಿತವಾಗೂ ನೀವು ಅಟೆಂಡ್ ಮಾಡ್ತೀರಿ ಅಂತ ಅರ್ಥ ಅಲ್ಲ ಮನುಷ್ಯನಿಗೆ ಸ್ವಾತಂತ್ರ್ಯ ಇದೆ ಅವನ ಪ್ರಯತ್ನ ಮಾಡಬೇಕು ದೈವ ಆ್ಯಂಡ್ ಪುರುಷ ಅಂತ ಎರಡು ಇರುತ್ತೆ ದೈವ ಅಂತಂದರೆ ಪ್ರಾರಬ್ಧ ಕರ್ಮ ಪುರುಷ ಅಂತಂದರೆ ಪ್ರಯತ್ನ ಮಾಡಬೇಕಾದ ಪ್ರಯತ್ನ ಇದು ಎರಡೂ ಸೇರಿದ್ರೇ ನಿಮಗೆ ಆ್ಯಕ್ಷನ್ ಆಗೋದು ಸೊ ಇಲ್ಲಿ ಮದುವೆ ವಿಚಾರಕ್ಕೆ ಬಂದಾಗ ಮದುವೆಯನ್ನು ಟ್ರಿಗರ್ ಮಾಡುವಂಥ ದಶೆ ಬಂತು ಅಂತಂದರೆ ನಿಮಗೆ ಸಂಬಂಧಗಳು ಬರೋ ಶುರು ಆಗೋದಾಗಲಿ ಮನೆಯಲ್ಲಿ ವಿವಾಹದ ಪ್ರಯತ್ನ ಮಾಡೋದಾಗಲಿ ಯಾರೋ ಒಬ್ಬರು ಅದಕ್ಕೆ ತಕ್ಕಂತೆ ಸಲಹೆಗಳು ಕೊಡೋದಾಗಲಿ ಇಂಥವು ನಡೆಯುತ್ತೆ ಅಂತ ಅರ್ಥ ಅಷ್ಟೇ ಆಗಲಿ ಮದುವೆ ಆಗೋಗುತ್ತೆ ಅಂತ ಅರ್ಥಲ್ಲ ಮದುವೆ ಆಗಬೇಕಾದ್ರೆ ಏನು ಮಾಡಬೇಕು ಸಂಬಂಧಗಳು ಬರಬೇಕು ಸಂಬಂಧಗಳು ಹೇಗೆ ಬರಬೇಕು ನನಗೆ ಯೋಗಕ್ಕೆ ತಕ್ಕಂತೆ ಬರಬೇಕು ಜಾತಕದಲ್ಲಿ ಹಿಂದಿನ ಜನ್ಮದಲ್ಲಿ ಪ್ರಾರಬ್ಧ ಏನಿದೆ ಅದಕ್ಕೆ ತಕ್ಕಂತೆ ನನಗೆ ಸಂಬಂಧಗಳು ಬರೋ ಶುರುವಾಗ್ತದೆ ಸಂಬಂಧಗಳು ಫಸ್ಟ್ ಬರಬೇಕು ಅದೇ ದಶೆ ಸಂಬಂಧಗಳು ಬಂದ ಮೇಲೆ ನನ್ನ ಆಯ್ಕೆ ನನಗೆ ಬೇಕೋ ಬೇಡವನ್ನ ಯಾಕೆಂದ್ರೆ ನನ್ನ ತಲೆಯಲ್ಲಿ ಒಂದು ಲಿಸ್ಟ್ ಇರುತ್ತೆ ಪ್ರಾರಬ್ಧ ಪ್ರಕಾರ ಹೇಗೆ ಎಂಥ ಹುಡುಗಿ ಬರಬೇಕು ಅಂತ ಒಂದಿರುತ್ತೆ ನನ್ನದೇ ಆದಂಥ ಒಂದು ಆಲೋಚನೆ ಇರ್ತದೆ ನಂಗೆ ಇಂಥ ಹುಡುಗಿನೇ ಬೇಕು ಆ ಹುಡುಗಿ ಈ ಕಲರೇ ಇರಬೇಕು ಇಷ್ಟು ಹೈಟ್ ಇರಬೇಕು ಸೊ ಅವರ ಬ್ಯಾಕ್ಗ್ರೌಂಡ್ ಹೀಗಿರಬೇಕು ಅವಳು ಹೀಗೇ ಮಾತಾಡಬೇಕು ಅಂತ ನಾವು ಈ ಥರ ಇಟ್ಕೊಂಡಿರ್ತೇವೆ ನಿಮಗೆ ರೆಡಿಮೇಡು ಅಥವಾ ಕಸ್ಟಮೈಸ್ಡ್ ಅಂತ ಎರಡು ಇರುತ್ತೆ ರೆಡಿಮೇಡ್ ಅಂದರೆ ಏನು ಶಾಪಿಗೆ ಹೋಗ್ತೇವೆ ಅಲ್ಲಿರೋ ತೊಗೊಂಡು ಬರ್ತೇವೆ ಕಸ್ಟಮೈಸ್ಡ್ ಅಂದರೆ ಏನು ನಮಗೆ ಬೇಕಾದ ರೀತಿಯಲ್ಲಿ ಮೆಜರ್ಮೆಂಟ್ಸ್ ತೊಗೊಂಡು ಟೈಲರ್ ಹತ್ರ ಹೊಲಿಸ್ಕೊಡ್ತೇವೆ ಇಷ್ಟೇ ಸೊ ಇಲ್ಲಿ ಯಾವುದೋ ಒಂದು ಸಂಬಂಧ ಬಂತು ಅದರಲ್ಲಿ ನಮಗೆ ಇಷ್ಟವಾದ ಆಯ್ಕೆಗಳಿದ್ರೆ ನಾವು ಮದುವೆ ಮಾಡಿಕೊಳ್ಳೋದು ಬೇರೆ ಇಲ್ಲ ನಂಗೆ ಹೀಗೆ ಇರಬೇಕು ಅವನು ಆಗೇ ಇರಬೇಕು ಅವನು ಇಂಡಿಯಾದಲ್ಲೇ ಇರಬೇಕು ಅವನು ಮತ್ತೆ ಪದ್ಧತಿಗಳಿರಬೇಕು ಅವನು ಒಳ್ಳೆಯ ಆಚಾರ ವಿಚಾರ ಇರಬೇಕು ಆದರೆ ಅದನ್ನೇ ಹಿಡ್ಕೊಂಡು ಕೂಡಬಾರ್ದು ಈ ಥರ ತಲೆ ಆಲೋಚನೆಗಳು ನಮಗಿರುತ್ತೆ ಓಕೆ ಸೊ ಸಂಬಂಧಗಳು ಬರ್ತಾ ಇದೆಯಾ ಇಲ್ಲ ಅಂತ ಅಷ್ಟೊರಿಗೆ ದಶೆ ಸಂಬಂಧ ಅದು ಆಗಬೇಕು ಅವನು ಎಸ್ ಅನ್ನಬೇಕೋ ನೋ ಅಂಬೇಕೋ ಅಂಬೋದು ಅವನ ವಾತಾವರಣ ಪ್ರಭಾವ ಆನುವಂಶಿಕ ಪ್ರಭಾವ ಅದು ಗೋಚಾರ ಹೇಳುತ್ತೆ ಗೋಚಾರದಲ್ಲಿ ನೋಡಿದ ತಕ್ಷಣ ಇವನು ಈ ಸಂಬಂಧ ಮಾಡಿಕೊಳ್ತಾನೆ ಅಂತ ಹೇಳ್ಬೋದು ಅಷ್ಟೇ ಆಗಲಿ ದಶೆಗಳು ಬಂದ ತಕ್ಷಣ ನಿಮಗೆ ಬಂದು ಸಂಬಂಧ ಬಂದುಬಿಡ್ತದೆ ಆಗೋಗುತ್ತೆ ಅಂತಂಬುದು ಭ್ರಮೆ ಬೇಡ ಇಷ್ಟೇ ತಲೆಯಲ್ಲಿಟ್ಕೊಳ್ಳಿ ಸಂಬಂಧ ಬಂತು ಅಂತಂದರೆ ಆದರೆ ದಶೆ ಬಂತು ಅಂತಂದರೆ ಯಾವ ದಶೆ ಆಗತ್ತೋ ಆ ದಶೆಗೆ ಸಂಬಂಧಪಟ್ಟ ಗ್ರಹ ಅದು ಸೂಚಿಸುವಂಥ ಕರ್ಮ ಅನುಭವ ಬರಲಿಕ್ಕೆ ಅವಕಾಶ ಷಷ್ಟಾಧಿಪತಿ ದಶೆ ಬಂತಂದ್ಕೊಳ್ಳಿ ಷಷ್ಟಾಧಿಪತಿ ಋಣಾರೋಗ ಶತ್ರು ರೋಗ ಬರಲಿಕ್ಕೆ ವಾತಾವರಣ ನಿರ್ಮಾಣ ಆಗ್ತದೆ ಅಷ್ಟೇ ಆಗಲಿ ಖಂಡಿತವಾಗಿ ರೋಗ ಬಂದೇ ಬಿಡುತ್ತೆ ಅಂತ ಅರ್ಥ ಅಲ್ಲ ನಿರ್ಮಾಣ ಆಗ್ತದೆ ಆ ಸಮಯದಲ್ಲಿ ವಾತಾವರಣ ಬದಲಾಗ್ತದೆ ನಮ್ಮ ಶರೀರ ಸ್ಟ್ರಾಂಗಿಗೆ ಅಂದ್ಕೊಳ್ಳಿ ನಮಗೇನೂ ಆಗೋದಿಲ್ಲ ಶರೀರ ವೀಕಿ ತಂದ್ಕೊಳ್ಳಿ ಬೇಗ ಇನ್ಫೆಕ್ಷನಿಗೆ ಒಳಗೆ ಹೋಗ್ತೀವಿ ಅವಾಗ ಸ್ವಲ್ಪ ಕೇರ್ ತೊಗೊಳ್ತೇವೆ ನಾವು ಚಳಿಗಾಲ ಮಳೆಗಾಲ ಬಂದರೆ ಏನು ಮಾಡ್ತೇವೆ ಬಿಸಿನೀರು ಕುಡಿದ್ರೆ ಶುರು ಮಾಡ್ತೇವೆ ಯಾವ ಕೆಲವಿನ ಪದಾರ್ಥಗಳನ್ನು ಅವಾಯ್ಡ್ ಮಾಡ್ತೇವೆ ಯಾವ ತಿನ್ನಬೇಕು ಯಾವ ತಿನ್ನಬಾರ್ದು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರ್ದು ಯಾವ ಥರ ಕೇರ್ ತೊಗೊಳ್ಬೇಕು ನಾವು ಮಾಡ್ತೇವೆ ಹಾಗಾಗಿ ಚಳಿಗಾಲ ಬಂದ್ರೂ ಬಿಸಿಲುಗಾಲ ಬಂದ್ರೂ ನಮಗೇನು ತೊಂದರೆ ಆಗೋಲ್ಲ ಯಾಕೆಂತಂದರೆ ಕೇರ್ ತೊಗೊಳ್ತೇವೆ ಇಲ್ಲಿಯೂ ಅಷ್ಟೇ ಅನುಕೂಲವಾದ ದಶೆ ಬಂದ್ರೂ ಪ್ರತಿಕೂಲವಾದ ದಶೆ ಬಂದ್ರೂ ಅದಕ್ಕೆ ತಕ್ಕಂತೆ ನಾವು ರೆಸ್ಪಾಂಡ್ ಆಗ್ತೇವೆ ಆ ರೆಸ್ಪಾಂಡ್ ಆದರೆ ತೊಂದರೆ ಇಲ್ಲ ರೆಸ್ಪಾಂಡ್ ಆಗದೇ ಇದ್ದಾಗೆ ಅದರ ಬಾರಿಗೆ ತೊಂದರೆ ಆಗ್ತದೆ ಸಂಬಂಧಗಳು ಬರ್ತಾ ಇರುತ್ತೆ ಸಂಬಂಧಗಳಲ್ಲಿ ನನಗೆ ಬೇಕಾದ್ದೇನು ಇವತ್ತು ಇರುವಂಥ ಟ್ರೆಂಡಲ್ಲಿ ಈಗ ನನ್ನ ಪೊಸಿಷನ್ ಏನು ಅದನ್ನು ನೋಡಿಕೊಂಡು ನನಗೆ ಯಾವ ಕ್ವಾಲಿಟಿ ಇದ್ದರೆ ಸಾಕು ಪರ್ಫೆಕ್ಟಾಗಿ ನೋಡಿಕೊಂಡ್ರೆ ನಮಗೇನು ತೊಂದರೆ ಆಗಲ್ಲ ಆದರೆ ನಾವು ನೋಡಬೇಕಾದ್ರೆ ಬೇರೆ ನಾವು ನೋಡುವುದೇ ಬೇರೆ ಆದರೆ ಏನಾಗ್ತದೆ ಮದುವೆ ಆಗ್ತದೆ ಮ್ಯಾಕ್ಸಿಮಮ್ ಒಂದು ಆರು ತಿಂಗಳು ಸರ್ವೈವ್ ಆದರೆ ಜಾಸ್ತಿ ಎಲ್ಲ ಜಾತಕಗಳು ನೋಡ್ತಾ ಇದ್ದಾರೆ ನಮ್ಮ ನಾವು ಇದ್ದೇವೆ ಒಳ್ಳೆ ತುಂಬ ಒಳ್ಳೆ ಸಂಬಂಧ ಅಂತ ಖುಷಿ ಪಡ್ತಾ ಇದ್ದೇವೆ ಎಲ್ಲರ ಜೊತೆ ಹಂಚಿಕೊಳ್ತೇವೆ ಮದುವೆ ಮಾಡ್ತೇವೆ ಆರು ತಿಂಗಳಲ್ಲಿ ಡ್ರೈವರ್ ಇದೆ ಮತ್ತು ಎಲ್ಲ ಚೆನ್ನಾಗಿದ್ದರೆ ಜಾತಕಗಳು ನೋಡ್ತಾ ಇದ್ದೀವಲ್ಲ ಎಲ್ಲರೂ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಲ್ಲ ಇಷ್ಟಪಟ್ಟಿವಲ್ಲ ಸಂಸಾರ ಮಾಡಿವೆಲ್ಲ ಆರು ತಿಂಗಳು ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ ಮೆಜಾರಿಟಿ ಪೀಪಲ್ ಇಷ್ಟೇ ನೀವು ಟ್ವೆಂಟಿ ಟು ಟ್ವೆಂಟಿ ತ್ರೀ ಡೇಟಾಬೇಸ್ ತೊಗೊಳ್ಳಿ ನಮ್ಮ ಭಾರತದಲ್ಲಿ ಎಷ್ಟು ಜನಕ್ಕೆ ಡೈವರ್ಸ್ ಆಗಿದೆ ಅಂತೇಳಿ ಸಿಕ್ಸ್ಟಿ ಟು ಪರ್ಸೆಂಟ್ ಸಿಕ್ಸ್ಟಿ ಟು ಪ್ಲಸ್ ಅಷ್ಟು ಜನಕ್ಕೆ ಡೈವರ್ಸ್ ತೊಗೊಳ್ತಾ ಇದೆ ಅಂದರೆ ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟಿಗೆ ಮೇಲೆ ಡೈವರ್ಸ್ಗಳಾಗ್ತಾಯಿದೆ ಯಾಕೆ ಆಗ್ತಾ ಇದೆ ಮತ್ತೆ ಯಾಕೆ ಅಂತಂದರೆ ಜಾತಕ ಅದೆಲ್ಲ ಹೇಳಿ ಜಾತಕ ವಾತಾವರಣವನ್ನು ಮಾತ್ರ ಸೂಚನೆ ಮಾಡ್ತದೆ ಆಯ್ಕೆ ಮಾತ್ರ ಮನುಷ್ಯಂದೇ ಯಾಕೆಂದರೆ ನಾವು ರೋಬೋಟ್ಸ್ ಅಲ್ಲ ಜಾತಕದಲ್ಲಿದ್ದಂಗೆ ನಡಿಬೇಕು ಅಂತಂದರೆ ನಾವು ರೋಬೋಟ್ಸ್ ಅಷ್ಟೇ ನಮಗೇನು ಅವಕಾಶ ಇಲ್ಲ ಭಗವಂತ ಈ ಸಂಬಂಧ ಮಾಡಿಕೊ ಅಂತಂದರೆ ಆ ಸಂಬಂಧ ಮಾಡಿಕೊಂಡ್ವಿ ಮತ್ತು ನನಗ್ಯಾಕೆ ಕಷ್ಟ ಭಗವಂತ ಹೇಳ್ದಂಗೆ ನಾನು ಇದ್ದೀನಲ್ಲ ನನ್ನ ಹತ್ರ ತಪ್ಪು ಮಾಡಿಸಿದ್ದೆ ಭಗವಂತನೇ ನನ್ನನ್ನು ಪ್ರೇರಣೆ ಮಾಡಿದ್ಯಾರೋ ಭಗವಂತನೇ ಮತ್ತು ಶಿಕ್ಷೆ ನನಗೆ ಯಾಕೆ ಸೊ ಇದು ಕಷ್ಟ ಜ್ಯೋತಿಷ್ಯದಲ್ಲಿರುವಂಥ ಒಂದು ತಪ್ಪು ಅಪವಾದ ಅಪವಾದ ಅಥವಾ ಭ್ರಮೆ ಏನು ಅಂತಂದರೆ ಜಾತಕದಲ್ಲಿ ಇದ್ದಂಗೆ ಆಗತ್ತೆ ಅಂತಂಬುದು ದೊಡ್ಡ ತಪ್ಪು ವಿಚಾರ ಜ್ಯೋತಿಷ್ಯ ಜಾತಕ ಏನು ಹೇಳುತ್ತೆ ವಾತಾವರಣ ಹೇಗಿರುತ್ತೆ ಅಂತ ಹೇಳುತ್ತೆ ಅಷ್ಟೇ ನಿಮ್ಮ ಡೆಶನ್ ಅದನ್ನು ಇದು ಮಾಡೋದಿಲ್ಲ ನಾವು ಪ್ರೋಗ್ರೆಸ್ ರಿಪೋರ್ಟ್ ಇರುತ್ತೆ ನಮಗೆ ಅಥವಾ ಟೆಂತ್ ಕ್ಲಾಸ್ ಆಗಲಿ ಪಿ ಯು ಸಿ ಆಗಲಿ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ತಾರೆ ಪ್ರೋಗ್ರೆಸ್ ರಿಪೋರ್ಟ್ ಇದ್ದಂಗೆ ನಡೆಯುತ್ತಾ ನಡೆಯಲ್ಲ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಪಾ ಫೇಲ್ ಆದವರು ಕೂಡ ಆದವರು ಇದ್ದಾರೆ ಫೇಲ್ ಆದ್ರೆ ಅಂದ್ಕೊಳ್ಳಿ ರಾಜಕೀಯಕ್ಕೆ ಹೋಗೋಣ ರಾಜಕಾರಣಗಳಾಗೋಣ ತುಂಬ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋದ್ವಿ ಅಂದ್ಕೊಳ್ಳಿ ರಾಜಕಾರಣಗಳ ಕೆಳಗೆ ಕೆಲಸ ಮಾಡುವಂಥ ಐ ಎ ಎಸ್ ಆಫೀಸರ್ ಆಗ್ತೀವಿ ಅಷ್ಟೇ ತಾನೇ ಬ್ಯಾಕ್ ಬೆಂಚರ್ಸ್ ಏನಾಗ್ತಾರೆ ಪೊಲಿಟಿಷಿಯನ್ಸು ಲೀಡರ್ಸ್ ಆಗ್ತಾರೆ ಫಸ್ಟ್ ಬೆಂಚರ್ಸ್ ಏನಾಗ್ತಾರೆ ಬ್ಯಾಕ್ ಬೆಂಚರ್ಸ್ ಕೆಳಗೆ ಕೆಲಸ ಮಾಡ್ತಾರೆ ಇಷ್ಟೇ ಸೊ ಹಾಗಾಗಿ ನಮ್ಮ ಮಾರ್ಕ್ಸ್ ನಮ್ಮನ್ನು ಡಿಸೈಡ್ ಮಾಡೋದಿಲ್ಲ ನಮ್ಮ ಪ್ರಯತ್ನಗಳೇ ನಮ್ಮನ್ನು ಡಿಸೈಡ್ ಮಾಡ್ತದೆ ನಾವು ತೊಗೊಳ್ಳೋಂಥ ಡಿಶನ್ಸ್ ನಮ್ಮನ್ನು ಡಿಸೈಡ್ ಮಾಡ್ತದೆ ಇಲ್ಲಿ ಏನಾಗುತ್ತೆ ಜಾತಕ ಪೂರ್ತಿ ಹೇಳೋದು ಏನು ಅಂತಂದರೆ ದೈವ ಜಾತಕದಲ್ಲಿ ನಾವು ಜಾತಕ ನೋಡೋದು ದಶಕಗಳು ನೋಡೋದು ಗೋಚಾರ ನೋಡೋದು ಇದೆಲ್ಲ ದೈವ ಅಂದರೆ ಪ್ರಾರಬ್ಧ ಕರ್ಮ ನಿನ್ನ ಹತ್ರ ಹೇಗೆ ಅಪ್ಲೈ ಆಗುತ್ತೆ ನಿನ್ನನ್ನು ಹೇಗೆ ತೋ ತೋರಿಸುತ್ತೆ ನಡೆಸುತ್ತೆ ಅಷ್ಟೆ ಬಟ್ ಪುರುಷ ಪ್ರಯತ್ನ ಅಂತ ಒಂದಿರುತ್ತೆ ಆ ಪುರುಷ ಪ್ರಯತ್ನ ಏನು ಮಾಡಬೇಕು ಅಂದರೆ ಪ್ರಾರಬ್ಧಕ್ಕಿಂತಲೂ ಸ್ವಲ್ಪ ಎನರ್ಜಿ ಜಾಸ್ತಿ ಹಾಕಬೇಕು ಜ್ವರ ಅಂದ್ಕೊಳ್ಳಿ ಡಾಕ್ಟ್ರ್ ಏನು ಮಾಡ್ತಾನೆ ಜ್ವರವನ್ನು ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ಡೋಸೇಜ್ ಜಾಸ್ತಿ ಮಾಡ್ತಾನೆ ಜಾಸ್ತಿ ಹಾಕಿದರೆ ಕೆಲಸ ಮಾಡುತ್ತೆ ಕೆಲವೊಮ್ಮೆ ಏನು ಜಾಸ್ತಿ ಡೋಸೇಜ್ ಯಾಕೆ ಹಾಕೋ ಸ್ವಲ್ಪ ಕೊಟ್ಟು ಇದು ಕಡಿಮೆ ಆದರೆ ಮೂರು ದಿನ ಆದಮೇಲೆ ಬರಲಿ ಮತ್ತು ಇಂಜೆಕ್ಷನ್ ಹಾಕ್ತಾನೆ ಅಂದರೆ ಸ್ವಲ್ಪ ಡೋಸೇಜ್ ಜಾಸ್ತಿ ಅದು ಕಡಿಮೆ ಆಗಿಲ್ಲ ಟ್ರೀಟ್ಮೆಂಟ್ ಕೊಡ್ತಾನೆ ನೀವು ಅಡ್ಮಿಟ್ ಆಗಿ ಅಂತಾನೆ ಯಾಕೆಂದರೆ ರೋಗಕ್ಕಿಂತಲೂ ಸ್ವಲ್ಪ ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಿದ್ರೇ ರೋಗ ಹೋಗ್ತದೆ ಪ್ರಯತ್ನ ಜಾಸ್ತಿ ಬೇಕು ಕೆಲವೊಂದು ಜನಕ್ಕೆ ಒಂದು ಟ್ಯಾಬ್ಲೆಟ್ ಹಾಕೊಂಡ್ರೆ ಕಡಿಮೆ ಆಗ್ತದೆ ಕೆಲವೊಂದು ಜನಕ್ಕೆ ಇಂಜೆಕ್ಷನ್ ಹಾಕೊಂಡ್ರೆ ಕಡಿಮೆ ಆಗ್ತದೆ ಕೆಲವೊಂದು ಜನಕ್ಕೆ ಅಡ್ಮಿಟ್ ಆಗಬೇಕು ಸ್ವಲ್ಪ ಒಬ್ಬೊಬ್ಬರಿಗೂ ಒಂಥರ ಇಂಟೆನ್ಸಿಟಿ ಇರುತ್ತೆ ಯಾಕಂದರೆ ಅವರವರ ಪ್ರಯತ್ನದ ಮೇಲೆ ಇಲ್ಲಿಯೂ ಅಷ್ಟೇ ಕೆಲವಿನ ಜನಕ್ಕೆ ಸ್ಮೂತಾಗಿ ಮದುವೆ ಆಗೋಗುತ್ತೆ ಕೆಲವಿನ ಜನಕ್ಕೆ ಸ್ವಲ್ಪ ಅಪ್ಲೈ ಮಾಡಬೇಕು ಶಕ್ತಿ ಅಪ್ಲೈ ಅಂದರೆ ಬುದ್ಧಿಯನ್ನು ಉಪಯೋಗ ಮಾಡಬೇಕು ಇನ್ನು ಕೆಲವೊಂದು ಜನಕ್ಕೆ ತುಂಬ ಪ್ರಯತ್ನ ಮಾಡಬೇಕು ದೈವ ಬಲವಾಗಿದ್ದರೆ ಪುರುಷ ಪ್ರಯತ್ನ ಜಾಸ್ತಿ ಬೇಕು ಎಲ್ಲರ ಜಾತಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಪ್ತಮ ಸ್ಥಾನ ಪರ್ಫೆಕ್ಟಾಗಿ ಯಾರಿಗೂ ಇರಲ್ಲ ಆದರೆ ಸಪ್ತಮ ಸ್ಥಾನ ತುಂಬ ಬಲಹೀನ ಆದವರಿಗೂ ಮದುವಾಗಿದೆ ಸಪ್ತಮ ಸ್ಥಾನ ಬಲಹೀನವಾದವರು ಸಂಸಾರವನ್ನು ಮಾಡ್ತಾಯಿದ್ದಾರೆ ಸ್ಟ್ರಾಂಗ್ ಆಗಿದ್ದವರು ಸಂಸಾರ ಇದ್ದಾರೆ ವೈವಾಹಿಕ ಜೀವನ ಜಾತಕದಲ್ಲಿ ತುಂಬ ಚೆನ್ನಾಗಿರೋರು ಡೈವರ್ಸ್ ತೊಗೊಂಡವರು ಇದ್ದಾರೆ ವಿವಾಹ ಜಾತಕ ಯೋಗವೇ ಇಲ್ಲದವರು ಮದುವೆ ಮಾಡಿಕೊಂಡು ಸಂತೋಷವಾಗಿದ್ದವರು ಇದ್ದಾರೆ ಹೊರಗಿನ ವಾತಾವರಣವನ್ನು ಸೂಚಿಸುವುದು ಮಾತ್ರವೇ ಜಾತಕ ಹೀಗಿರುತ್ತೆ ಮತ್ತು ಜ್ಯೋತಿಷನ ರೋಲ್ ಏನು ಜ್ಯೋತಿಷ ಏನು ಹೇಳ್ತಾನೆ ನಮಗೆ ಆಗುವಂಥ ಅನುಕೂಲಗಳು ಪ್ರತಿಕೂಲಗಳು ಹೇಗಿದೆ ಅಂತ ತಿಳಿಸಿ ಈ ಮಾರ್ಗದಲ್ಲಿ ಹೋದರೆ ಹೀಗಾಗತ್ತೆ ಈ ಮಾರ್ಗದಲ್ಲಿ ಹೀಗೆ ಹೋದರೆ ಹೀಗಾಗತ್ತೆ ಯಾವುದು ಬೆಸ್ಟ್ ಆಗಿದೆಯೋ ಅದನ್ನು ಆಯ್ಕೆ ಮಾಡ್ಕೋ ಅದಕ್ಕೆ ಪುರುಷ ಪ್ರಯತ್ನ ಹೇಗೆ ಜಾಸ್ತಿ ಮಾಡಬೇಕು ಅಂತಂಬೋದು ಮಾತ್ರವೇ ಜ್ಯೋತಿಷ್ಯ ಗೈಡ್ ಮಾಡ್ತಾನೆ ಇಲ್ಲಿ ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ಇದ್ದಂಗೆ ಆಗುತ್ತೆ ಒಂದು ವೇಳೆ ಅದು ಆಗಿಲ್ಲ ನಮಗೆ ಅನುಕೂಲವಾಗಬೇಕು ಅಂತಂದರೆ ಆ ಜಾತಕವನ್ನು ಅಥವಾ ನಮ್ಮನ್ನು ನಿಯಂತ್ರಣ ಮಾಡುವಂಥ ದೇವರನ್ನು ಪ್ಲೀಸ್ ಮಾಡೋಣ ಇದೆಲ್ಲ ಕೂಡ ಚೈಲ್ಡಿಶ್ ಬಾಲಿಷ ಅಂತೇವೆ ಆಳವಾದ ಜ್ಞಾನ ಅಲ್ಲ ಕಿಂಡರ್ ಕಿಂಡರ್ಗಾಟನ್ ಲೆವೆಲಲ್ಲಿ ಇರುವಂಥದ್ದು ನಾವು ನೋಡ್ತೇವೆ ಯಾರನ್ನ ಕೇಳ್ತಾರೆ ನಿಮ್ಮ ವಯಸ್ಸೆಷ್ಟು ಅಂತ ಕೇಳ್ತಾರೆ ನಾವೆಂಥದ್ದು ಹೇಳೋದು ವಯಸ್ಸೆಷ್ಟು ಅಂದರೆ ನಾನು ಯಾರನ್ನ ವಯಸ್ಸು ಅಂತ ಕೇಳಿದರೆ ಎಷ್ಟು ನಿಮ್ಮ ಏಜು ಅಂತ ಕೇಳ್ತಾರೆ ಅಥವಾ ನೀವು ಎಷ್ಟನೇ ವರ್ಷದಲ್ಲಿ ಹುಟ್ಟಿದಿರಿ ಅಂತ ಕೇಳ್ತಾರೆ ಡೈರೆಕ್ಟಾಗಿ ಕೇಳಾರ್ಥ ನಾನೇ ಇರ್ತೇನೆ ಫಾರ್ಟಿ ಟು ಪ್ಲಸ್ ಫಾರ್ಟಿ ಟು ಅಂತ ಹೇಳ್ತೀನಿ ಫಾರ್ಟಿ ಟೂ ಅಂದರೆ ಏಜ್ ಯಾವುದಕ್ಕೆ ಶರೀರಕ್ಕಲ್ವಾ ನನಗಲ್ಲ ಯಾಕೆಂತಂದರೆ ಜೀವಕ್ಕೆ ಏಜ್ ಏನಿದೆ ಈಗ ನಾನು ನಾನು ಎಂಬತ್ತು ಕೆ ಜಿ ಇದ್ದೇನೆ ಅಂತಂದರೆ ಯಾವುದರದ್ದು ಶರೀರದ ವೆಯ್ಟು ಆತ್ಮದ ವೆಯ್ಟ್ ಅಲ್ಲ ಆದರೆ ನಾನು ಅಂಬದೇನು ಆತ್ಮ ಹಾಗಾಗಿ ನಮ್ಮ ಶರೀರದ ಏಜ್ ಬೇರೆ ನಮ್ಮ ಎಲಿವೇಶನ್ ನಮ್ಮ ಮೈಂಡ್ಸೆಟ್ಟು ಅಥವಾ ನಮ್ಮ ತಿಳುವಳಿಕೆನ ಏಜ್ ಬೇರೆ ಸಣ್ಣ ಮಕ್ಕಳು ಅಷ್ಟೇ ಭಾಳ ಜನ ಏನಿದೆ ಸಣ್ಣ ಮಕ್ಕಳ ಥರ ಬಿಹೇವ್ ಮಾಡ್ತಿದ್ದೀರಾ ಅಂದರೆ ಸಣ್ಣ ಮಕ್ಕಳು ಹೇಗಿರ್ತಾರೆ ಏಜ್ ಫೋರ್ ಇಯರ್ಸ್ ಫೈವ್ ಇಯರ್ಸು ಅಪ್ ಟು ಏಯ್ಟ್ ಇಯರ್ಸ್ ಇರೋಂಥ ಹುಡುಗ ಚೈಲ್ಡ್ಲಿಶ್ ಆಗಿರ್ತಾನೆ ಹಾಗೆ ನಮ್ಮ ಏಜ್ ಮೇಲೆ ಬೆಳೀತಾ ಇದೆ ಬಟ್ ಒಳಗಿನವಂಥ ಮೆಚುರಿಟಿ ಬೆಳೀತಾ ಇಲ್ಲ ಅದು ಏಜ್ ಅಲ್ಲೇ ಕೂತ್ಬಿಟ್ಟಿದೆ ಅದನ್ನು ಬೆಳೆಸಬೇಕಾಗ್ತದೆ ಹೆಚ್ಚು ಹೆಚ್ಚು ತಿಳ್ಕೊಂಡಷ್ಟು ಒಳಗಿನ ಏಜ್ ಬೆಳೆಯುತ್ತೆ ನಮಗೆ ಭಗವಂತ ಅವಕಾಶ ಕೊಟ್ಟಿರೋದು ಯಾಕೆ ಒಂದು ಜನ್ಮ ಒಂದು ಶರೀರವನ್ನು ಕೊಟ್ಟು ಭೂಮಿಗೆ ಕಳಿಸಿದ್ದು ಯಾಕೆ ಅಂದರೆ ಅರಿವಿನ ಏಜ್ ಬೆಳೆಸಬೇಕು ಅಂತ ಎಲಿವೇಟ್ ಆಗಬೇಕು ಅಂತ ನಾವು ಅಲ್ಲೇ ಇಟ್ಬಿಡ್ತೇವೆ ಸೊ ಹಾಗಾಗಿ ಭಾಳಷ್ಟು ಜನ ಇರುವಂಥ ಒಂದು ಮಿತ್ತು ಒಂದು ಭ್ರಮೆ ಏನು ಅಂತಂದರೆ ಜಾತಕದಲ್ಲಿ ಇದ್ದಂಗೆ ಆಗುತ್ತೆ ಅಂತ ಒಂದು ಎರಡನೇದು ದಶೆ ಬಂದ್ಬಿಡ್ತು ಅಂತಂದರೆ ಮದುವೆ ಆಗೋಗುತ್ತೆ ಅಂತ ಒಂದು ಅಥವಾ ಗುರುಬಲ ಬಂತು ಗೋಚಾರದಲ್ಲಿ ಒಳ್ಳೇದು ಬಂತು ಅಂದರೆ ಆಗೋಗುತ್ತೆ ಅಂತ ಅರ್ಥ ಅಲ್ಲ ಸನ್ಯಾಸಿಗಳಿಗೂ ಕೂಡ ವಿವಾಹ ಯೋಗ ಇರುತ್ತೆ ಸನ್ಯಾಸಿಗಳಿಗೂ ಕೂಡ ದಶೆ ಬರುತ್ತೆ ಸನ್ಯಾಸಿ ಕೂಡ ಗೋಚಾರ ಬರುತ್ತೆ ಆದರೆ ಅವರು ನಾವು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತಂತಾರೆ ಸನ್ಯಾಸಿಗಳ ತನಕ ಯಾಕೆ ಈಗಿನ ಜನ್ರೇಷನಲ್ಲಿ ಕೆಲವೇ ಜನ ಹೇಳ್ರಿ ನಾವು ಮದುವೆ ಮಾಡ್ಕೊಳ್ಳೋದಿಲ್ಲ ಹುಡುಗಿಯರಾಗಲಿ ಹುಡುಗರಾಗಲಿ ಏ ನಮಗೆ ಬೇಡ ಅಷ್ಟು ಅಂಥ ಬಾಧ್ಯತೆಗಳು ನಮಗೆ ಆಗಬೇಕು ನಮ್ಮ ಅಪ್ಪ ಅಮ್ಮ ಮದುವೆ ಮಾಡಿಕೊಂಡ್ರೆ ಏನು ಸುಖ ಇದ್ದಾರೆ ಯಾವಾಗೂ ಗಲಾಟೆ ಮಾಡ್ಕೊಂಡಿರ್ತಾರೆ ನಮ್ಮ ಪಕ್ಕದ ಮನೆಯವರು ನಮ್ಮ ಫ್ರೆಂಡ್ಸು ಎಲ್ಲರೂ ಗಲಾಟೆ ಮಾಡ್ಕೊಳ್ತಿದ್ದಾರೆ ಇದಕ್ಕೆ ಯಾಕೆ ಮದುವೆ ಮಾಡ್ಕೋಬೇಕು ಸುಖ ಸಣ್ಣ ಸುಖ ಇಷ್ಟು ಮದುವೆ ಮಾಡ್ಕೋಬೇಕಾ ನಮಗೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಸುಖ ಪಡಲಿಕ್ಕೂ ಮದುವೆ ಮಾಡ್ಕೊಡೋದು ಬೇಕಾಗಿಲ್ಲ ಅಂಥೇಳಿ ನಾವು ಮದುವೆ ಮಾಡ್ಕೊಡೋದಿಲ್ಲ ಈ ಥರ ಒಂದು ಸಮಾಜ ನಿರ್ಮಾಣ ಆಗ್ತಾಯಿದೆ ಈಗ ಸೊ ಹಾಗಾಗಿ ಜಾತಕ ಬರೀ ವಾತಾವರಣ ಮಾತ್ರ ತಿಳಿಸುತ್ತೆ ನಿಂಗೆ ಮದುವೆ ಆಗೋಗುತ್ತೆ ನಿಂಗೆ ಇದಾಗೋಗುತ್ತೆ ನೀ ಮನೆ ಕಟ್ಟಿಬಿಡ್ತೀಯಾ ನೀ ಓದ್ಬಿಡ್ತೀಯಾ ಈ ಥರ ಹೇಳೋದರಿಂದ ಏನಾಗುತ್ತೆ ಅಂದರೆ ಮಿಸ್ಕಮ್ಯುನಿಕೇಟ್ ಆಗುತ್ತೆ ಅಪಾರ್ಥ ಆಗ್ತದೆ ಸೊ ಹಾಗಾಗಿ ಜಾತಕ ಏನು ಹೇಳುತ್ತೆ ಅಂದರೆ ಏನು ಆಗಲಿಕ್ಕೆ ಏನು ಆಗಬಹುದು ಅಂತ ಒಂದು ಸೂಚನೆ ಕೊಡ್ತೇವೆ ಪುರುಷ ಪ್ರಯತ್ನ ಅವನು ಮಾಡಬೇಕು ಅವನು ಏನು ಪ್ರಯತ್ನ ಮಾಡ್ತಾನೆ ಅಂತಕೊಂಬ ನಾವೇ ಹೆಂಗೆ ಹೇಳಲಿಕ್ಕಾಗುತ್ತೆ ಪುರುಷ ಪ್ರಯತ್ನವನ್ನು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ ಅವನು ಹೇಗೆ ಟ್ರೈ ಅಂತ ಹೆಂಗೆ ಹೇಳಿಕ್ಕಾಗತ್ತೆ ಒಂದೊಂದು ಕಾಲದಲ್ಲಿ ಒಂದೊಂದು ಕಾಲದ ಜನ ಇರ್ತಾರೆ ಹಿಂದಿನ ಕಾಲ ಹೇಳ್ತಿದ್ರು ಎಲ್ಲರೂ ಒಂದೇ ರೀತಿಯಾದಂಥ ಒಂದೇ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಇದ್ದರು ಯಾರು ಯಾವಾಗ ಮದುವೆ ಮಾಡ್ಕೊಳ್ತಂತ ಅಂತ ಹೇಳ್ಬೋದು ಯಾಕೆಂತಂದರೆ ಅವನು ತಂದೆ ಹೇಳಿದ ಮಾತು ಕೇಳ್ತಾ ಇದ್ದಾನೆ ಅಂದರೆ ತಂದೆ ಯಾವಾಗ ಮದುವೆ ಮಾಡ್ತೀನಿ ಅಂತಂದರೆ ಅವನು ಮದುವೆ ಆಗೋಗುತ್ತೆ ಈಗ ಮದುವೆ ಮಾಡಿಕೊಳ್ಳೋದು ನಿರ್ಧಾರ ಯಾರು ಮಗ ಅಥವಾ ಮಗಳು ತಂದೆ ಅಲ್ಲ ಮಗ ಮದುವೆ ಮಾಡ್ಕೊಳ್ಬೇಕು ಅಂತ ಅಂದ್ಕೋಬೇಕು ಒಬ್ಬೊಬ್ಬ ಹುಡುಗರು ಥರ ಇದ್ದಾರೆ ಎಲ್ಲರೂ ಒಂದೇ ಥರ ಇಲ್ಲಿದ್ದಾರೆ ಕೆಲವೊಂದು ಜನ ಮಾಡ್ಕೊಳ್ತೀವಿ ಅಂತಾರೆ ಕೆಲವು ಜನ ಬೇಡ ಅಂತ ನಾನು ಆಗಬೇಕು ಅಂತಾನೆ ಕೆಲವೊಂದು ಜನ ನನಗೆ ಈ ಮದುವೆ ಮಾಡ್ಕೊಂಡು ಬೇಡ ಡೈವರ್ಸ್ ಅಂತಾನೆ ಎಲ್ಲ ಒಂದೇ ಥರ ಇಲ್ಲಿದೆ ಹಿಂದಿನ ಕಾಲ ಆದರೆ ಎಲ್ಲರೂ ದೊಡ್ಡವರ ಹಿರಿಯರು ಮಾತು ಕೇಳ್ತಿದ್ದಾರೆ ಅದಕ್ಕೆ ಒಂದೇ ಲೆವೆಲ್ ಇತ್ತು ಈಗ ಇಲ್ಲ ಆ ಸ್ಥಿತಿ ಸೊ ಇದು ಪ್ರಾರಂಭದಲ್ಲಿ ನಾವು ತಿಳ್ಕೊಳ್ಬೇಕಾಯ್ತು ಸೊ ದಶ ಬಂದುಬಿಡ್ತು ಅಂತಂದರೆ ಮದುವೆ ಸಂಬಂಧಗಳಾಗಲಿ ಮನೆಯಾಗಲಿ ಅದು ಆಗೋಗುತ್ತೆ ಅಂತ ಅರ್ಥ ಅಲ್ಲ ಆಗಲಿಕ್ಕೆ ಬೇಕಾದಂಥ ಅವಕಾಶ ಅಥವಾ ವಾತಾವರಣ ನಿರ್ಮಾಣ ಆಗತ್ತೆ ಫಸ್ಟ್ ಅವಕಾಶ ಬಂದರೆ ತಾನೇ ನಾವು ಮಾಡಲಿಕ್ಕೆ ನನಗೇನೋ ಉದ್ಯೋಗ ಬೇಕು ಉದ್ಯೋಗ ಮಾಡಬೇಕು ಅಂತಿದೆ ಫಸ್ಟ್ ಇಂಟರ್ವ್ಯೂ ಬರಬೇಕಲ್ಲ ಇಂಟರ್ವ್ಯೂ ಬರೋದು ಕಾಲ್ ಲೆಟ್ರ್ ಬರ್ತದೆ ಏನೋ ಬರಬೇಕು ಬಂದ ಮೇಲೆ ನೆಕ್ಸ್ಟು ಅಸಲ ಅವಕಾಶವೇ ಇಲ್ಲ ಅಂತಂದರೆ ಹೇಗೆ ಮದುವೆ ಮಾಡ್ಕೋಬೇಕು ಅಂತಿದೆ ಸಂಬಂಧಗಳು ಬರಬೇಕು ಫಸ್ಟು ಸಂಬಂಧಗಳೇ ಬರಲಿಲ್ಲ ಅಂತಂದರೆ ನನಗೇನೋ ಮದುವೆ ಮಾಡ್ಕೋಬೇಕು ಸಂಬಂಧ ಬರ್ತಾ ಇಲ್ಲ ಏನು ಮಾಡಬೇಕು ಅವಕಾಶ ಬರಬೇಕು ಅವಕಾಶ ಯಾವಾಗ ಬರುತ್ತೆ ಅಂತ ತಿಳಿಸಿಕೊಡದೆ ಈ ದಶೆಗಳು ಮನೆ ಕಟ್ಟೋ ಅವಕಾಶ ಯಾವ ಸಿಗುತ್ತೆ ಮದುವೆ ಸಂಬಂಧಗಳು ಬರೋ ಅವಕಾಶ ಯಾವ ಸಿಗುತ್ತೆ ಸಂತಾನ ಆಗಲಿಕ್ಕೆ ಅವಕಾಶ ಯಾವಾಗ ಸಿಗುತ್ತೆ ಆಮೇಲೆ ಪ್ರಯತ್ನ ಮಾಡೋದು ಅವರಿಷ್ಟ ಸಂತಾನ ಯೋಗವೇನೋ ಬಂದುಬಿಡ್ತದೆ ಆದರೆ ಇವರೇನು ಮಾಡ್ತಾರೆ ಗೊತ್ತು ಈ ಇವತ್ತಿನ ಜನ್ರೇಷನ್ ಅದನ್ನು ಪ್ರಜ್ಞೆನೇ ಇಲ್ಲ ಯಾವ ಸಮಯದಲ್ಲಿ ಕಲಿಬೇಕು ಯಾವ ಸಮಯದಲ್ಲಿ ಕಲಿಬಾರದು ಯಾವ ಸಮಯದಲ್ಲಿ ಕಲ್ತರೆ ಸಂತಾನಕ್ಕೆ ಅನುಕೂಲವಾಗ್ತದೆ ಇದು ಯಾರಿಗೂ ಗೊತ್ತಿಲ್ಲ ಹಿಂದಿನ ಕಾಲ ತುಂಬ ಕಾಳಜಿ ವಹಿಸ್ತಾಯಿದ್ರು ಇವತ್ತು ಅದೊಂದು ಹೇಸಿಗೆ ವಿಷಯ ಸೊ ಈಗಿದ್ದಾಗ ಏನಾಗುತ್ತೆ ಪುರುಷ ಪ್ರಯತ್ನದಲ್ಲೇ ಲೋಪ ಇರುತ್ತದೆ ಮೆಚೂರ್ ಆದಾಗಿಂದ ವಿತಿನ್ ಟ್ವೆಂಟಿ ಇಯರ್ಸ್ ಸಂತಾನಕ್ಕೆ ಯೋಗವಾದಂಥ ಕಾಯೋಗ್ಯವಾದಂಥ ಕಾಲ ಮೆಚೂರೇನೋ ಹತ್ತು ವರ್ಷಕ್ಕಾಗ್ತಿದ್ದಾರೆ ಮದುವೆ ಮಾಡಿಕೊಳ್ಳೋದೇನೋ ಮೂವತ್ತು ವರ್ಷದ ಮೇಲೆ ಅಸಲ ಮಕ್ಕಳಾಗಲಿಕ್ಕೆ ಬೇಕಾದಂಥ ಅವಕಾಶವೇ ಹೊಟ್ಟೋಗುತ್ತೆ ಶರೀರದಲ್ಲಿ ಈ ಥರದ ಜ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಹಾಗಾಗಿ ಅವಕಾಶಗಳು ಮಾತ್ರ ಜಾತಕ ಹೇಳುತ್ತೆ ಆಗೋದು ಬಿಡೋದು ಅವರ ನಿರ್ಣಯಕ್ಕೆ ಬಿಟ್ಟದ್ದು ಅವರ ವಾತಾವರಣ ಪ್ರಭಾವ ಆನುವಂಶಿಕ ಪ್ರಭಾವಕ್ಕೆ ಬಿಟ್ಟದ್ದು ಜ್ಯೋತಿಷ್ಯ ಅಂತಂಬೋದು ಅಥವಾ ಕಾಲ ಅಂತಂಬೋದು ಪೂರ್ವ ನಿರ್ಧಾರಿತ ಅಲ್ಲ ಇದೇ ಅಂತಂದರೆ ಸ ಭಗವಂತ ಗೊತ್ತಿರುತ್ತೆ ಬಟ್ ಎಲ್ಲ ಭಗವಂತ ಹೇಳಿದಾಗೆ ನಡ್ಕೋಬೇಕು ಅಂತಂದರೆ ಮೋನೋಪೋಲಿ ಆಗ್ತದೆ ಇನ್ನು ನಾ ನಮ್ಮನ್ನು ಭಗವಂತ ಯಾಕೆ ಹುಟ್ಟಿಸಿದೆ ಎಲ್ಲವೂ ಭಗವಂತನೇ ಮಾಡೋಂಗಿದ್ರೆ ನಾನು ಮಾಡೋದೇನು ಇದನ್ನು ಶಾಲೆಗೆ ಅಪ್ಪ ಸ್ಕೂಲಿಗೆ ಕಳಿಸ್ತಾನೆ ಓದಬೇಕಾದ ಹುಡುಗನೇ ಅಪ್ಪನೇ ಓದಿ ಅಪ್ಪನೇ ಹೋಮ್ವರ್ಕ್ಗಳು ಮಾಡಿ ನಿಂಗೇನು ಗೊತ್ತಿಲ್ಲ ನಾನೇ ಹೋಮ್ವರ್ಕ್ ಮಾಡ್ತೀನಿ ನೀವು ಉದ್ದಾರ ಆಗೋದು ಯಾರು ಎಲ್ಲ ಭಗವಂತನೇ ಮಾಡೋಂಗಿದ್ರೆ ಯಾವಾಗ ಉದ್ಧಾರ ಆಗೋದು ಮತ್ತು ನಮ್ಮನ್ನು ಕಳಿಸೋದು ಯಾಕೆ ಇದು ಆಳವಾಗಿ ಚಿಂತನೆ ಮಾಡಿದಂಗೆ ಬರ್ತದೆ ಭಗವಂತ ಅಂದುಕೊಡದೆ ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಇದು ಮೇಲ್ನೋಟದ ಮಾತು ಎಲ್ಲ ವಿಷಯದಲ್ಲೇ ಅಪ್ಲೈ ಆಗೋದಿಲ್ಲ ಅಂದರೆ ಇದರ ಅರ್ಥ ಏನಂತಂದರೆ ಭಗವಂತ ಎಲ್ಲವನ್ನೂ ಮಾಡೋದು ಭಗವಂತನೇ ಆದರೆ ಪ್ರಯತ್ನ ಮಾಡಬೇಕಾದ್ದು ನಾವೇ ಮನುಷ್ಯನೇ ಪ್ರಯತ್ನ ಭಗವಂತ ಮಾಡೋದಿಲ್ಲ ನಮ್ಮ ಹತ್ರ ಪ್ರಯತ್ನ ಕೂಡ ಭಗವಂತನೇ ಮಾಡಿಸಿದೆ ಅಂದ್ಕೊಳ್ಳಿ ಏನಾಗ್ತದೆ ನಾವು ರೋಬೋಟ್ಸ್ ಆಗ್ತೇವೆ ನಮಗೆ ಆಲೋಚನೆ ಮಾಡಲಿಕ್ಕೆ ಕೂಡ ಶಕ್ತಿ ಇಲ್ಲ ಆ ರೀತಿ ಆಗ್ತದೆ ಓಕೆ ಇದನ್ನು ಸ್ವಲ್ಪ ಶಾಸ್ತ್ರೀಯವಾಗಿ ಅರ್ಥ ಮಾಡಿಕೊಳ್ಳಬೇಕು ಇಲ್ಲದ್ರೆ ಏನಾಗ್ತದೆ ಅಪಾರ್ಥವಾಗ್ತದೆ ಎಂದಿಗೂ ಗೊಂದಲ ಗೊಂದಲವಾಗಿಯೇ ಉಳಿತದೆ ಬರೀ ಸಬ್ಜೆಕ್ಟ್ ತಿಳ್ಕೊಳ್ತೇವೆ ಅದಕ್ಕೆ ಬೇಕಾದಂಥ ಪರಿಜ್ಞಾನ ಇರುವುದಿಲ್ಲ ಉಪಯೋಗ ಇರುವುದಿಲ್ಲ ಓಕೆ ಮುಂದಕ್ಕೆ ಕೂರಿಯೋಣ ಸೊ ಜಾತಕ ಏನು ಹೇಳುತ್ತೆ ಯಾವಾಗ ಯೋಗ ಹೇಗಿದೆ ಅಂತ ಹೇಳುತ್ತೆ ದಶಿ ಏನು ಹೇಳುತ್ತೆ ಆ ಯೋಗ ಅನುಭವ ಕಾಲ ಯಾವಾಗ ಬರುತ್ತೆ ಅಂತ ಹೇಳುತ್ತೆ ಗೋಚಾರ ಏನು ಹೇಳುತ್ತೆ ಆ ಅನುಭವ ಕಾಲ ಬಂದಾಗ ಆ ಮನುಷ್ಯ ಹೇಗೆ ರಿಯಾಕ್ಟ್ ಮಾಡ್ತಾನೆ ರಿಯಾಕ್ಟ್ ಮಾಡಲಿಕ್ಕೆ ಅವಕಾಶ ಉಂಟು ಅಂತ ಹೇಳುತ್ತೆ ಪ್ರಯತ್ನ ಹೇಗೆ ಮಾಡ್ತಾನೆ ಅಂತ ಹೇಳುತ್ತೆ ಅಥವಾ ಯಾವ ರೀತಿ ಪ್ರಯತ್ನ ಮಾಡಬೇಕು ಜಾಸ್ತಿ ಪ್ರಯತ್ನ ಬೇಕೋ ಕಡಿಮೆ ಪ್ರಯತ್ನ ಬೇಕೋ ಹೇಳುತ್ತೆ ಸೊ ಇದು ಮೂರನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಫಲವನ್ನು ಹೇಳಬೇಕಾಗುತ್ತೆ ಸರ್ ಮುಂದುವರಿಯೋಣ ಈಗ ಹಿಂದೆ ನಾವು ದಶಮಸ್ಥಾನ ದಶಮಕಾರಕ ದಶಮಾಧಿಪತಿ ದಶಮಸ್ಥಾನ ದಶಮಕಾರಕ ದಶಮಾಧಿಪತಿ ಚೆನ್ನಾಗಿದ್ದರೆ ಅವನಿಗೆ ಹಣಯೋಗ ಅಥವಾ ಉದ್ಯೋಗ ಹಣಯೋಗ ಅಂದರೆ ಉದ್ಯೋಗ ಬರೋದು ವ್ಯಾಪಾರ ಮಾಡೋದು ಏನೋ ಒಂದು ಮಾಡ್ತಾನೆ ಜಾತಕದಲ್ಲಿ ಈ ದಶಮಕ್ಕೆ ಸಂಬಂಧಪಟ್ಟು ಚೆನ್ನಾಗಿತ್ತು ಅಂದ್ಕೊಳ್ಳಿ ಆದಾಯ ಅನುಕೂಲ ಆಗ್ತದೆ ಆದರೆ ಅದನ್ನು ಯಾವ ಬೇಸ್ ಮೇಲೆ ಹೇಳ್ತೀವಿ ಹಿಂದಿನ ಜನ್ಮದಲ್ಲಿ ದಶಮಾಧಿಪತಿ ದಶಮಕಾರಕ ದಶಮ ಸ್ಥಾನ ಅಂದರೆ ಏನು ಅವರು ಕೇಂದ್ರ ಕೋಣಗಳಿಗೆ ಸಂಬಂಧ ಬಂದರೆ ಶುಭ ಸ್ಥಾನಗಳಿಗೆ ಸಂಬಂಧ ಬಂದರೆ ಶುಭ ಗ್ರಹಗಳ ಸಂಬಂಧ ಬಂದರೆ ಚೆನ್ನಾಗಿದೆ ಅಂತ ಅರ್ಥ ಶುಭ ಸ್ಥಾನಗಳು ಶುಭಗ್ರಹಗಳು ಅಂದರೆ ಅರ್ಥ ಏನು ಪುಣ್ಯ ಅಂತ ಅರ್ಥ ಅಂದರೆ ಪುಣ್ಯ ಸಂಬಂಧ ಬರಬೇಕು ಜಾತಕದಲ್ಲಿ ಪುಣ್ಯ ಸಂಬಂಧ ಬಂತ ಅಂದ್ಕೊಳ್ಳಿ ಅನುಕೂಲ ಅಂತ ಹೇಳ್ತೀವಿ ಆದರೆ ಆ ಪುಣ್ಯ ಅಂತ ಅಂತಂಬೋದಿಲ್ವಾ ಆ ಪುಣ್ಯ ಕನ್ವರ್ಟ್ ಆಗೋದು ಯಾವಾಗ ಪುಣ್ಯ ಕನ್ವರ್ಟ್ ಆಗಬೇಕಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯವೇ ನಮಗೆ ಹಣ ರೂಪದಲ್ಲಿ ಕನ್ವರ್ಟ್ ಆಗ್ತದೆ ಆ ಕನ್ವರ್ಟ್ ಆಗೋ ಸಮಯ ಯಾವಾಗ ಅಥವಾ ನನಗೆ ಹಣ ಯಾವಾಗ ಬರುತ್ತೆ ಉದ್ಯೋಗ ಯಾವಾಗ ಬರುತ್ತೆ ನನಗೆ ವ್ಯಾಪಾರದಲ್ಲಿ ಏಳಿಗೆ ಯಾವಾಗ ಆಗುತ್ತೆ ಅಂತಂದಾಗ ದಶೆಯನ್ನು ನೋಡ್ತೇವೆ ಹೇಗೆ ನೋಡ್ತೇವೆ ದಶಮಾಧಿಪತಿ ಯಾರಾಗಿದ್ದಾರೆ ಅವನ ದಶೆ ಏನಾದರೂ ಆಪರೇಟ್ ಆಗ್ತಾ ಇದೆಯಾ ಅದು ಮಹಾದಶೆ ಆಗ್ಬೋದು ಅಂತರ್ದಶೆ ಆಗ್ಬೋದು ಪ್ರತ್ಯಂತರದಶೆ ಆಗ್ಬೋದು ಯಾವುದನ್ನೇ ಆಗಲಿ ಆಪರೇಟ್ ಆಗ್ತಾ ಇದೆಯಾ ದಶಮ ಕಾರಕ ಯಾರಿದ್ದಾರೆ ಇನ್ಕಮ್ ಕೊಡುವಂಥದಕ್ಕೆ ಕಾರಕ ಯಾರು ಶನಿ ಅಥವಾ ಸೂರ್ಯ ಅವರ ದಶೆ ಏನಾದರೂ ಆಪರೇಟ್ ಆಗ್ತಾ ಇದೆಯಾ ಅಂದರೆ ಟ್ರಿಗರ್ ಮಾಡೋದು ಅವರು ಟ್ರಿಗರ್ ಮಾಡ್ತಾರೆ ಅಥವಾ ದಶಮ ಸ್ಥಾನದಲ್ಲಿರುವಂಥ ಗ್ರಹಗಳೇ ಯಾವುದಾದರೂ ದಶೆ ಆಪರೇಟ್ ಆಗ್ತಾ ಇದೆಯಾ ಏನಾಗುತ್ತೆ ಆವಾಗ ಅವರ ದಶೆಯಲ್ಲಿ ಕೂಡ ದಶಮ ಸ್ಥಾನ ಟ್ರಿಗರ್ ಆಗುತ್ತೆ ಅಥವಾ ದಶಮಾಧಿಪತಿ ನವಾಂಶದಲ್ಲಿ ಯಾರ ಇದ್ದಾನೋ ಆ ಮನೆಯ ಅಧಿಪತಿ ದಶೆ ಏನಾದರೂ ಶುರು ಶುರುವಾಗಿದೆಯಾ ಶುರು ಆಗ್ತದ ಅದು ಮಹಾದಶೆ ಆಗ್ಬೋದು ಅಂತರ್ದಶೆ ಆಗ್ಬೋದು ಪ್ರತ್ಯಂತರ್ದಶೆ ಆಗ್ಬೋದು ಆದರೆ ಆ ಸಮಯದಲ್ಲಿ ಇವನಿಗೆ ಅವಕಾಶಗಳು ಉಂಟಾಗತ್ತೆ ಉದ್ಯೋಗ ಬರಲಿಕ್ಕೆ ಯಾರು ಹೇಳ್ತಾರೆ ನೋಡಪ್ಪ ಇಂತಿಂತ ಕಡೆ ಉದ್ಯೋಗ ಇದೆ ಹೋಗು ನಾವು ಹೇಳಿ ಎಲ್ಲರ ಕಡೆ ಹೇಳಿಟ್ಟಿರ್ತೀವಿ ಸರಿ ಅನ್ನ ಉದ್ಯೋಗ ಇದ್ದರೆ ಹೇಳಿ ಅಂತ ಯಾರೂ ಏನು ಹೇಳೋಲ್ಲ ಯಾವಾಗ ದಶೆ ಬರುತ್ತೋ ಅವನಿಗೆ ನ್ಯೂಸ್ ಗೊತ್ತಾಗುತ್ತೆ ಅವನು ಅಯ್ಯೋ ನಮ್ಮ ಹುಡುಗ ಹೊತ್ತು ಕೇಳಿದ್ನಲ್ಲ ಅವನಿಗೆ ಫೋನ್ ಮಾಡೋಣ ನೋಡಪ್ಪ ಇಂತಿಂತ ಕಡೆ ಒಂದು ಉದ್ಯೋಗ ಇದೆ ಅಂತೆ ನೀವು ಹೋಯ್ಬಾ ಅವಕಾಶವನ್ನು ನಮ್ಮ ಕಿವಿಗೆ ಬೀಳುತ್ತೆ ಉದ್ಯೋಗ ಮಾಡೋ ಹಣ ಬರುವಂಥ ಅವಕಾಶ ನಮ್ಮ ಕಿವಿಗೆ ಬೀಳತ್ತೆ ಅದು ಉದ್ಯೋಗ ಮಾಡೋನಾಗ್ಬೋದು ಸಣ್ಣ ಲೇಬರ್ ಆಗ್ಬೋದು ಸುಮ್ಮನೆ ಏನೇ ಕೆಲಸ ಇದ್ದರೆ ಹೇಳಿ ಸಾರ್ ಅಂತಾರೆ ಅಯ್ಯೋ ಏನಿಲ್ಲ ಪ ಶೂನ್ಯ ಮಾಸ ಏನು ಕೆಲಸ ಇಲ್ಲ ಯಾವುದೋ ಕೆಲಸ ಬಂದರೆ ಫೋನ್ ಮಾಡ್ತಾನೆ ಏನಪ್ಪ ಒಂದು ಕಡೆ ಅಡುಗೆ ಕೆಲಸ ಇದೆ ಬರ್ತೀಯಾ ಅಂತ ಕೇಳ್ತಾರೆ ಯಾವುದೋ ಶುದ್ಧಿ ಬೀಳುತ್ತೆ ಹೋಗೋದು ಬಿಡೋದು ಅವನಿಷ್ಟ ಹೋಗಬೇಕು ಅಂತ ಅಂದ್ಕೊಳ್ಳಿ ಅವನು ಫ್ರೀಯಾಗಿರಬೇಕು ಅನುಕೂಲವಾಗಿರಬೇಕು ಹೋಗ್ತಾನೆ ಅವನಿಗೆ ಜ್ವರ ಬಂದು ಮನೆ ಮಲಗಿದ್ದು ಬೇರೆ ಅದಕ್ಕನ್ನು ದೊಡ್ಡ ಬೇರೆ ಯಾವುದೋ ಕೆಲಸ ಅವನು ಒಪ್ಪಿಕೊಂಡಿದ್ರೆ ಇಲ್ಲ ಸರ್ ನಾನು ಬರೋಕ್ಕಾಗಲ್ಲ ಇವನು ನೋಡಪ್ಪ ಇವನು ಕೆಲಸ ಇಲ್ಲ ಬೇಕು ಬೇಕು ಅಂತಾನೆ ಕೇಳಿದಾಗ ಇವನು ಬರೋದಿಲ್ಲ ಈ ರೀತಿ ಅವನು ಬೇಸರ ಮಾಡ್ಕೊಳ್ತಾನೆ ಆದರೆ ಅವಕಾಶ ಏನಿದೆ ಅದು ಮಾತ್ರ ಹೇಳುತ್ತೆ ಹಣ ಬರುವ ಅವಕಾಶ ಉದ್ಯೋಗ ಆಗ್ಬೋದು ವ್ಯಾಪಾರ ಆಗ್ಬೋದು ಯಾವುದೇ ಒಂದು ಸಣ್ಣ ಕೆಲಸ ಆಗ್ಬೋದು ಒಂದು ಅವಕಾಶ ಅಂತ ಅಂಬೋದು ಗೊತ್ತಾಗ್ತದೆ ಅದೇ ರೀತಿ ವಿವಾಹ ಮದುವೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಫಸ್ಟು ಸಂಬಂಧಗಳು ಬರಬೇಕು ತಾನೆ ಆಮೇಲೆ ಎಷ್ಟು ನೋ ಅಂಬೋದು ರಿಜೆಕ್ಟ್ ಮಾಡ್ಕೋಬೇಕು ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಮತ್ತೆ ನಮ್ಮ ನಿರ್ಣಯ ಅದರಲ್ಲಿ ದೇವರ ನಿರ್ಣಯ ಏನಿಲ್ಲ ನಿಜವಾಗೂ ಅದನ್ನು ದೇವರೇ ನಿರ್ಣಯ ಮಾಡೋದಾದರೆ ನೋಡಪ್ಪ ಹಣ ನೋಡಬೇಡ ಆ ಹುಡುಗಿ ಒಳ್ಳೆತನ ಏನಿದೆ ಅದನ್ನು ನೋಡು ಅಂತ ದೇವರೇ ಹೇಳ್ತಿದ್ದ ಅಥವಾ ನಿಮಗೆ ಅವಕಾಶವೇ ಇಲ್ಲ ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಅಷ್ಟೇ ಮದುವೆ ಮಾಡ್ಕೋ ಅಷ್ಟೇ ಮತ್ತು ನಮ್ಮ ಆಯ್ಕೆ ಯಾಕೆ ಆ ಹುಡುಗಿ ಹೈಟ್ ಕಡಿಮೆ ಇದ್ದಾಳೆ ಸ್ವಲ್ಪ ದಪ್ಪ ಇದ್ದಾಳೆ ನೀವು ಸ್ವಲ್ಪ ಸಣ್ಣ ಆದರೆ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪ ಆದರೆ ಚೆನ್ನಾಗಿರುತ್ತೆ ಇದೆಲ್ಲ ಯಾಕೆ ಆ ಹುಡುಗಿ ಆ ಹುಡು ಆ ಹುಡುಗನ ತಂದೆ ತಾಯಿಯ ಜೊತೆಗಿಡ್ತಾರಂತೆ ಆ ಹುಡುಗನಿಗೆ ತುಂಬ ಬಾಧ್ಯತೆಗಳಿದಂತೆ ಅವನು ಯಾವಾಗ ಹೆಂಡತಿಗೆ ಪ್ರಯಾರಿಟಿ ಕೊಡಲ್ಲ ಇದೆಲ್ಲ ಯಾಕೆ ಭಗವಂತ ಮಾಡೋಂಗಿದೆ ಇಷ್ಟು ನಿಮಗೆ ಆಯ್ಕೆ ಯಾಕೆ ಕೊಡ್ತಾನೆ ಕೊಡಲ್ವಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಭಗವಂತ ನಮ್ಮ ಪ್ರಾರಬ್ಧಕ್ಕೆ ತಕ್ಕಂತೆ ಕೊಡೋದು ಭಗವಂತನೇ ಆದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಪ್ರಾರಬ್ಧ ಏನಿದೆ ದೈವ ಅಂತೀವಿ ಅದಕ್ಕೆ ತಕ್ಕಂತೆ ಅವಕಾಶಗಳು ಕೊಡ್ತಾನೆ ಕೊಡೋದು ಭಗವಂತನೇ ರಿಯಾಕ್ಟ್ ಆಗೋದು ನಾವು ಸೊ ಕಳತ್ರಾಧಿಪತಿ ಸಪ್ತಮಾಧಿಪತಿ ಏನಾಗಿದ್ದಾನೆ ಆ ಅವನ ದಶೆ ಏನಾದರೂ ಬಂದರೆ ಅಥವಾ ದ್ವಿತೀಯಾಧಿಪತಿ ದಶಕ್ಕೆ ಅಂದರೆ ಫ್ಯಾಮಿಲಿ ಫಾರ್ಮ್ ಆಗಬೇಕಲ್ಲ ಆ ದ್ವಿತೀಯಾಧಿಪತಿ ದಶೆ ಏನಾದರೂ ಬಂದರೆ ಕಳತ್ರಕಾರಕ ಶುಕ್ರ ಕುಟುಂಬಕಾರಕ ಗುರು ಇವರ ದಶೆ ಏನಾದರೂ ಬಂದರೆ ಅಥವಾ ಸಪ್ತಮ ಸ್ಥಾನದಲ್ಲಾಗಲಿ ದ್ವಿತೀಯ ಸ್ಥಾನದಲ್ಲಾಗಲಿ ಯಾವುದಾದ್ರೂ ಗ್ರಹಗಳಿದ್ದರೆ ಆ ಗ್ರಹಗಳ ದಶೆಯಲ್ಲಾಗಲಿ ಈ ಮದುವೆ ವಿಚಾರವನ್ನು ಟ್ರಿಗರ್ ಮಾಡುತ್ತೆ ಆವಾಗ ಯಾರೋ ನಿಮಗೆ ಸಂಬಂಧಗಳು ಹೇಳೋದು ಅಥವಾ ಮ್ಯಾಟ ಪಕ್ಕದ ಮನೋರು ಪಕ್ಕದ ಮನೋರು ಬಂದು ಬಳಗ ಐ ನಮ್ಮ ಹುಡುಗ ಇದ್ದಾನೆ ನೋಡಿ ಅಂದರೆ ನಿಮಗೆ ಸಂಬಂಧಗಳು ಹೇಳ್ತಾ ಇರ್ತ ಆಮೇಲೆ ಅವರು ಹೇಳಿದ ಮೇಲೆ ನಾವು ನಮ್ಮ ಆಯ್ಕೆಗಳು ಮಾಡಿ ಮಾಡ್ಕೊಳ್ತೀವಿ ಅದು ಬಿಡ್ತೀವಿ ಎಷ್ಟೋ ಸರ ಸಂಬಂಧ ಒಳ್ಳೆ ಒಳ್ಳೆ ಸಂಬಂಧ ಹೇಳ್ತೀವಿ ಅಯ್ಯೋ ಎಷ್ಟೋ ಸಂಬಂಧ ಅವ್ರಿಗೆ ಹೇಳಿದ್ರಿ ಒಂದು ಬೇ ಯಾವ ನೋಡ್ರಣ ಅದು ಬೇಡ ಇದು ಬೇಡ ಅಂತಾರೆ ಇವ್ರಿಗೆ ಯಾವಾಗ ಮದುವೆ ಆಗಬೇಕು ನಮ್ಮ ಬಂಧು ಬಳಗದಲ್ಲಿ ಆಗುವಂಥದ್ದಿದೆ ಸೊ ಈ ರೀತಿ ಇರ್ತದೆ ನಾವು ಹೋಲಿ ಒಳ್ಳೆ ಸಂಬಂಧ ಅಂತ ಇಟ್ಕೊಳ್ಳೋಣ ಮದುವೆ ಆಯಿತು ಮದುವೆ ಮೇಲೆ ಅವರಿಬ್ಬರ ದೋಷದಿಂದ ಏನೋ ಒಂದು ಸಣ್ಣ ಪುಟ್ಟ ಗಲಾಟೆ ನೋಡ್ರಿ ಎಂಥ ಸಂಬಂಧ ತೋರಿಸಿದ್ದಾರೆ ಅವರು ಅವರು ಸಹಾಯ ಮಾಡಿದ್ದಕ್ಕೆ ಮತ್ತೆ ಒಂದು ಒಂದು ಕೀರ್ತಿ ಪ್ರತಿಷ್ಠೆ ಕೂಡ ಆಗ್ತದೆ ಯಾಕೆಂದರೆ ನಾವು ಸಂಬಂಧ ಇದೆಯೋ ಅಂತ ಹೇಳ್ತೀವಾಗಲೇ ಅದು ಒಳ್ಳೆಯ ಸಂಬಂಧವೋ ಕೆಟ್ಟ ಸಂಬಂಧವೋ ಆ ಹುಡುಗಿ ಹೇಗೆ ಬಿಹೇವ್ ಮಾಡ್ತಾಳೆ ಆ ಹುಡುಗನಿಗೆ ಯಾವ ಚಟ ಇದೆ ನಮಗೇನು ಗೊತ್ತಾಗ್ತದೆ ಇದು ತುಂಬ ಇವತ್ತಿನ ದಿನ ತುಂಬ ಕಷ್ಟ ಸಂಬಂಧಗಳು ತೋರಿಸೋದು ಕಷ್ಟ ನೋಡೋದು ಕಷ್ಟ ಆಯ್ಕೆ ಮಾಡಿಕೊಡೋದು ಕಷ್ಟ ಎಲ್ಲ ನೋಡಿದ ಮೇಲೆ ಹೊಂಡಕ್ಕೆ ಬೀಳೋದು ಇದ್ದಿದ್ದೆ ಸೊ ಹಾಗಾಗಿ ಸಪ್ತಮ ಸ್ಥಾನಾಧಿಪತಿ ದಶೆ ಸಪ್ತಮ ಕಾರಕನ ದಶೆ ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹಗಳ ದಶೆ ಅಥವಾ ದ್ವಿತೀಯ ಸ್ಥಾನದ ಅಧಿಪತಿ ದಶೆ ದ್ವಿತೀಯ ಸ್ಥಾನ ಕಾರಕ ಗುರುದಶೆ ದ್ವಿತೀಯದಲ್ಲಿ ಸ್ಥಾನದಲ್ಲಿರುವಂಥ ಗ್ರಹಗಳ ದಶೆ ಏನಾದರೂ ಆಪರೇಟ್ ಆಗ್ತಾ ಇದ್ದರೆ ಆವಾಗ ಇವನಿಗೆ ಮದುವೆಗೆ ಸಂಬಂಧಪಟ್ಟ ಅವಕಾಶಗಳು ಬರುತ್ತೆ ಅಥವಾ ಪ್ರಯತ್ನ ನಡೆಯುತ್ತೆ ಅಂತ ಅರ್ಥ ಬಾಹ್ಯದಿಂದ ಹೊರಗಿಂದ ಪ್ರಯತ್ನ ನಡೆಯುತ್ತೆ ಮತ್ತು ಇವನು ಒಳಗಿನ ಪ್ರಯತ್ನ ಬೇರೆ ಎಸ್ ಅನ್ನಬೇಕೋ ಬೇಡವೋ ಆಕ್ಸೆಪ್ಟೋ ರಿಸೆಕ್ಟೋ ಅಂಬುದು ಒಳಗಿನ ಪ್ರಯತ್ನ ಹೊರಗಿನ ಪ್ರಯತ್ನ ಏನು ಸಂಬಂಧಗಳು ಬರೋದು ಹೊರಗಿನ ಪ್ರಯತ್ನ ಎಲ್ಲ ನಡೆಯುತ್ತೆ ಹೊರಗಿನ ಪ್ರಯತ್ನ ದಶೆ ಒಳಗಿನ ಪ್ರಯತ್ನ ಗೋಚಾರ ಹೊರಗಿನ ಪ್ರಯತ್ನವನ್ನು ನಾವು ದೈವ ಅಂತೀವಿ ಒಳಗಿನ ಪ್ರಯತ್ನವನ್ನು ಪುರುಷ ಅಂತೀವಿ ಇದು ತಿಳಿದಿಟ್ಕೋದಕ್ಕೆ ಶಾಸ್ತ್ರ ಸಂಬಂಧವಾದ ಕಾರಣ ಜೊತೆ ಜೊತೆಯಾಗಿ ನೀವು ಮನಃಶಾಸ್ತ್ರವನ್ನು ಕಲ್ತರೇನೇ ಒಬ್ಬ ಮನುಷ್ಯನ ಸೈಕಾಲಜಿ ಎಂಬುದು ಅರ್ಥ ಆಗ್ತಿದೆ ಇಲ್ಲಾಂದರೆ ಬರೀ ಈ ಬುಕ್ಕಿಶ್ ನಾಲೆಡ್ಜ್ ಆದರೆ ಏನೂ ಪ್ರಯೋಜನ ಇಲ್ಲ ಹಿಂದೆ ಯಾವುದೋ ಒಂದು ವಿದ್ಯಾರ್ಥಿ ಏನು ಓದ್ತಿದ್ದೀಯಪ್ಪ ಶಾಸ್ತ್ರ ಓದ್ತಿದ್ದೀನಿ ಯಾವ ಶಾಸ್ತ್ರ ಓದ್ತಿದ್ದಿ ನಾನು ದ್ವೈತ ವೇದಾಂತ ಓದ್ತಿದ್ದೀನಿ ಅಂದ ಹಾಂ ದ್ವೈತ ವೇದಾಂತ ಓದ್ತಿದ್ಯಾ ಹೌದಾ ಮಧ್ವಾಚಾರ್ಯರ ಬಗ್ಗೆ ಒಂದು ಐದು ನಿಮಿಷ ಮಾತಾಡಪ್ಪ ಕೇಳ್ತೀನಿ ನಿನ್ನ ಅದೇನು ನಿನ್ನ ಅನುಭವಕ್ಕೆ ಬಂದಿದ್ದು ಮಾತಾಡು ಅಂತಂದ ಅವನು ಎಲ್ಲ ಬುಕ್ ಇಷ್ಟು ನಾಲೆಡ್ಜ್ ನೋಡಪ್ಪ ನನಗೆ ಬುಕ್ ನಾಲೆಡ್ಜು ನಿಮ್ಮ ಹಿರಿಯರು ಹೇಳಿಕೊಟ್ಟಿದ್ದ ಪಾಠ ಬೇಡ ಮಧ್ವಾಚಾರ್ಯರ ಬಗ್ಗೆ ನಿನಗೇನು ಅನ್ನಿಸ್ತದೆ ಅದು ಹೇಳು ಅಂತ ಹೇಳಿದೆ ಏನು ಹೇಳಲಿಲ್ಲ ಬುಕ್ಕಿಶ್ ನಾಲೆಡ್ಜ್ ಪ್ರಯೋಜನ ಇಲ್ಲ ಶಾಲೆಯಲ್ಲಿ ಪಾಠ ಏನು ಹೇಳಿಕೊಡ್ತಾರೆ ಅದನ್ನೇ ಒಪ್ಪಿಸಿಬಿಟ್ರೆ ಏನು ಪ್ರಯೋಜನ ಆಗಲ್ಲ ಅಲ್ವಾ ನಮ್ಮ ಅನುಭವಕ್ಕೆ ಬಂದಿರಬೇಕದು ನಮ್ಮ ಅನುಭವಕ್ಕೆ ಬರೋದು ಏನು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ಪ್ರಯತ್ನ ಒಳಗಿನದ ಸೂಚನೆ ಮಾಡೋದು ಗೋಚಾರ ಸೊ ಇದನ್ನು ಎರಡನ್ನೂ ಸಪ್ರೇಟ್ ಸಪ್ರೇಟ್ ಅರ್ಥ ಮಾಡಿಕೊಳ್ಳಿ ಜಾತಕ ಯೋಗವನ್ನು ಸೂಚನೆ ಮಾಡ್ತದೆ ದಶೆ ಬಂದು ಹೊರಗಿನ ವಾತಾವರಣ ಅಥವಾ ಸಮಾಜ ಪ್ರಕೃತಿ ನಿಮ್ಮನ್ನು ಹೇಗೆ ಪ್ರಯೋ ಪ್ರವೋಕ್ ಮಾಡ್ತದೆ ಗೋಚಾರ ಪ್ರಕೃತಿ ಪ್ರವೋಕೋ ಪ್ರವೋಕ್ ಮಾಡಿದ್ದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ ಇದು ಮೂರು ಸಪ್ರೇಟಾಗಿ ತಿಳ್ಕೊಳ್ಬೇಕು ಕೇವಲ ಬುಕ್ಕಿಷ್ಟ್ ನಾಲೆಡ್ಜಿಂದ ಪ್ರಯೋಜನ ಆಗಲ್ಲ ಹಾಗಾಗಿ ಸ್ವಲ್ಪ ಮನಃಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಸುಲಭ ಆಗ್ತದೆ ಮನುಷ್ಯನನ್ನು ಅಧ್ಯಯನ ಮಾಡಲಿಕ್ಕೆ ಆಗುವಂಥವನೇ ಜ್ಯೋತಿಷ್ಯ ಅವ್ನು ಬರೀ ಬುಕ್ಕಿಷ್ಟು ನಾಲೆಜ್ ಅಂತ ಕೊಡಿ ಏನೂ ಪ್ರಯೋಜನ ಆಗಲ್ಲ ಎಲ್ಲರೂ ಥರ ನೀವು ಒಂದು ಬೋರ್ಡ್ ಇಟ್ಕೋಬೋದು ಅಷ್ಟೇ ಇಲ್ಲಿ ಜ್ಯೋತಿಷ್ಯ ಹೇಳಲಾಗುತ್ತದೆ ನಮ್ಮ ಹತ್ರ ಎಲ್ಲ ಉಂಟು ಸಂಬಂಧಗಳನ್ನು ಕಲಿಸ್ತೇವೆ ಸಂಬಂಧಗಳನ್ನು ಬಿಡಿಸ್ತೇವೆ ನಿಮ್ಗೆ ಯಾವುದು ಬೇಕಾದ್ರೂ ನಾವು ಮಾಡ್ತೇವೆ ಅಂತ ಬೋರ್ಡ್ ಹಾಕೋಬೇಕಷ್ಟು ಅದು ಪ್ರಯೋಜನಕಾರ ಆಗೋದಿಲ್ಲ ಅದು ಸಮಾಜಕ್ಕೆ ಹಿತವನ್ನು ಬಯಸುವಂಥದ್ದಾಗುವಲ್ಲ ಇಲ್ಲಿ ನೆಕ್ಸ್ಟ್ ಇದೇ ರೀತಿ ಮನೆ ನಾನು ಮನೆ ಯಾವಾಗ ಕಟ್ತೀನಿ ಆಚಾರೆ ನಮ್ಮದು ಮನೆ ಆಗುತ್ತೆ ನನಗೆ ಮನೆ ಯೋಗ ಇದೆಯಾ ಇಷ್ಟೆಲ್ಲ ಕೇಳ್ತಾರೆ ಮನೆ ಯೋಗ ಇರಬೇಕಾದ್ರೆ ಏನು ಮಾಡ್ತೇವೆ ಚತುರ್ಥ ಸ್ಥಾನ ಇದರ ಬಗ್ಗೆ ಹೇಳಿಲ್ಲ ಮುಂದೆ ಪಾಠಗಳಲ್ಲಿ ಬರುತ್ತೆ ಚತುರ್ಥ ಚತುರ್ಥಸ್ಥಾನ ಚತುರ್ಥಕಾರಕ ಚತುರ್ಥಾಧಿಪತಿ ಇದು ಚೆನ್ನಾಗಿ ತಂದುಕೊಳ್ಳಿ ಮನೆ ಯೋಗ ಇದೆ ಅಂತ ಅರ್ಥ ಮನೆ ಯೋಗ ಇದೆ ಆಚಾರಿ ಯಾವಾಗ ಕಟ್ತೀನಿ ಎಂಬತ್ತು ವರ್ಷಕ್ಕೆ ಕಟ್ತೀನೋ ನಲವತ್ತು ವರ್ಷಕ್ಕೆ ಕಟ್ತೀನೋ ಅಂತ ಕೇಳ್ತೇನೆ ಆ ಚತುರ್ಥಕ್ಕೆ ಸಂಬಂಧಪಟ್ಟ ದಶೆ ಏನಾದರೂ ಆಪರೇಟ್ ಆಗಬೇಕು ಚತುರ್ಥಕಾರಕನಾದಂಥ ಕುಜ ದಶೆ ಆಪರೇಟ್ ಆಗಬೇಕು ಚತುರ್ಥ ಸ್ಥಾನದಲ್ಲಿರುವಂಥ ಗ್ರಹಗಳ ದಶೆ ಆಪರೇಟ್ ಆದರೆ ಬಾಹ್ಯದಿಂದ ನಿಮಗೆ ಅವಕಾಶಗಳು ಸಿಗತ್ತೆ ನೋಡಪ್ಪ ಇಲ್ಲೊಂದು ಒಳ್ಳೆ ಇದೆ ತೊಗೊಳ್ತೀಯಾ ಇದು ಒಂದು ಒಳ್ಳೆ ಮನೆ ಇದೆ ತೊಗೊಳ್ತೀಯಾ ತೊಗೊಳೋದು ಬಿಡೋದು ಮತ್ತು ಇವನು ಆಯ್ಕೆ ಅಷ್ಟೇ ಬಟ್ ಅವಕಾಶ ಅಂತೂ ಬಂತೋ ಇಲ್ಲವೋ ನೋಡಪ್ಪ ನಿನ್ನ ಇದೆ ಯಾವಾಗಿಂದೂ ನೀನು ಕೇಳ್ತಾ ಇದ್ದೀನಿ ಮನೆ ಹೊರೆ ಹೇಳು ಹೇಳು ಅಂತ ಸೊ ಇಲ್ಲಿ ಒಂದು ಒಳ್ಳೆ ಮನೆ ಇದೆ ಅವ್ರು ಮಾರಿಬಿಟ್ಟು ಬೇರೆ ದೇಶ ಕೊಟ್ಟೋಗ್ತಿದ್ದಾರೆ ನೀನು ತೊಗೋ ಒಳ್ಳೆ ಅವಕಾಶ ಇದೆ ತೊಗೊಂಬಿಡು ಅಂತ ಹೇಳ್ತಾರೆ ಆ ಸಮಯದಲ್ಲಿ ತೊಗೊಳ್ಬೇಕು ಬಿಡಬೇಕು ಅಂತಂಬುದು ಅವನಿಗೆ ಸಂಬಂಧಪಟ್ಟದ್ದು ಆದರೆ ಅವಕಾಶ ಬರುತ್ತಾ ಇಲ್ವಾ ಅಂತ ಮಾತ್ರ ದುರ್ದಶೆ ಹೇಳುತ್ತೆ ಓಕೆ ಇನ್ನು ಇದರ ಬಗ್ಗೆ ಇಬ್ಬರಿ ತಿರಿಟಿಕೆಲ್ಲ ಹೇಳ್ತಾ ಇದ್ರೆ ಪ್ರಯೋಜನ ಆಗೋದಿಲ್ಲ ಪ್ರಾಕ್ಟಿಕಲ್ಲ ನೋಡೋಣ ಸೊ ಒಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ನೋಡಬೇಕು ಅಂತಂಬೋದು ಸೊ ಒಂದು ನಮಗೆ ಎಲ್ಲರೂ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತೀವಲ್ಲ ಯಾವುದೋ ಒಂದು ಸಾಫ್ಟ್ವೇರ್ ಓಪನ್ ಮಾಡಿಕೊಳ್ಳಿ ನಿಮಗೆ ಫ್ರೀ ಸಾಫ್ಟ್ವೇರ್ಸ್ ಭಾಳ ಇದೆ ಸೊ ನಾನು ಜಗನ್ನಾಥ ಹೋರಾ ಅಂತಂಬ ಸಾಫ್ಟ್ವೇರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಅಥವಾ ಮೊಬೈಲ್ ಫೋನಲ್ಲಿ ಕೂಡ ಭಾಳ ಸಾಫ್ಟ್ವೇರ್ಸ್ ಇದೆ ಯಾವ ಸಾಫ್ಟ್ವೇರ್ ಆದರೂ ಬೇಸಿಕ್ ನೋಡುವಂಥ ಕ್ರಮ ಒಂದೇ ಸೊ ನಾನು ಯಾವುದೋ ಒಂದು ಎಕ್ಸಾಂಪಲ್ ಜಾತಕವನ್ನು ತೊಗೊಳ್ತೇನೆ ಮ್ಯಾರೇಜ್ ರಿಲೇಟೆಡ್ ಓಕೆ ಇದೊಂದು ಜಾತಕ ಜಾತಕ ಏನು ಹೇಳುತ್ತೆ ಯೋಗದ ಬಗ್ಗೆ ಹೇಳುತ್ತೆ ಫಸ್ಟು ಯೋಗ ಇದೆಯಾ ಅಂತ ನೋಡಿಕೊಳ್ಳಿ ಯೋಗ ಆದಮೇಲೆ ಅದು ಸಂಬಂಧ ಏನೋ ಫಲದ ಅನುಭವ ಬಂದಿದೆಯಾ ಅಂತ ನೋಡಿ ಬಂದ ಮೇಲೆ ಇವರು ಅದನ್ನು ಹೇಗೆ ರಿಯಾಕ್ಟ್ ಆಗ್ತಿದ್ದಾರೆ ಯಾವ ರೀತಿ ರಿಸೀವ್ ಮಾಡ್ಕೊಳ್ತಿದ್ದಾರೆ ಅಂತ ಅಂಬೋದನ್ನು ನೋಡಿ ಓಕೆ ಈಗ ಇದು ಜಾತಕದಲ್ಲಿ ಅವ್ರ ಪ್ರಶ್ನೆ ಏನಂತಂದರೆ ಮದುವೆ ಆಗುತ್ತೆ ಮದುವೆ ಯೋಗ ಇದೆಯಾ ಅಂದ್ರೆ ಅರ್ಥ ಏನು ಯಾವಾಗ ಆಗುತ್ತೆ ಅಂತ ಎಲ್ಲರೂ ಯಾವಾಗ ಅಂತಂಬ ಪ್ರಶ್ನೆ ಮೇಲೆ ಕೇಳ್ತಾರೆ ಬರೀ ಯೋಗ ಇದೆಯಾ ಅಂತೇಳಿ ಸುಮ್ಮನೆ ಆಗೋದಿಲ್ಲ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ ಸೊ ಅದಕ್ಕೆ ನಾವು ದಶಿಯನ್ನು ನೋಡಬೇಕು ಸೊ ಈ ಒಂದು ಹೆಣ್ಣು ಮಗಳ ಜಾತಕವನ್ನು ನಾವು ನೋಡಿದರೆ ಸೊ ಈ ಹುಡುಗಿಗೆ ಸುಮಾರು ಒಂದು ಮೂವತ್ತು ಮೂವತ್ತಾರು ವರ್ಷ ಅನಿಸುತ್ತೆ ತರ್ಟಿ ಸಿಕ್ಸ್ ಪ್ಲಸ್ ಸೊ ಇನ್ನೂ ಮದುವೆ ಆಗಿಲ್ಲ ಸೊ ಈ ಥರ ಮೂವತ್ತಾರು ವರ್ಷವರೆಗೂ ಮದುವೆ ಆಗಿಲ್ಲ ಅಂತಂದರೆ ಅವರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು ಯಾಕೆ ಮೂವತ್ತಾರು ವರ್ಷಕ್ಕೆ ಯಾಕೆ ಬೇಡ ಅಂತಿದ್ದಾರೆ ಸುಮಾರು ಇಪ್ಪತ್ತು ಹೆಣ್ಣು ಮಕ್ಕಳಗಿಂತ ಇಪ್ಪತ್ತ್ನಾಲ್ಕು ವರ್ಷದಿಂದ ಶುರುವಾಗ್ತದೆ ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ತಾರು ಸೊ ಇಪ್ಪತ್ತಾರು ವರ್ಷದಿಂದ ಮೂವತ್ತಾರೀಗ ಹತ್ತು ವರ್ಷದ ಸಮಯದಲ್ಲಿ ಈ ಹುಡುಗಿ ಯಾಕೆ ರಿಜೆಕ್ಟ್ ಮಾಡ್ತಿದ್ದಾರೆ ಅವರ ಮನೆಗೆ ಯಾವ ಥರ ಪ್ರಯತ್ನ ನಡೆಸಿದ್ದಾರೆ ಅಷ್ಟು ಪ್ರಯತ್ನಗಳು ನಡೆಸಿದರೂ ಕೂಡ ಯಾಕೆ ರಿಸೆಕ್ಟ್ ಆಗ್ತಾ ಬರ್ತಾ ಇದೆ ಅಂತ ಅಂಬೋದು ಒಂದು ವಾತಾವರಣ ಹೇಗಿರುತ್ತೆ ಅಂತ ಫಸ್ಟ್ ನಾವು ಅರ್ಥ ಮಾಡಿಕೊಳ್ಬೇಕು ಎರಡನೇದು ಜಾತಕದಲ್ಲಿ ಯೋಗ ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು ಮೂರನೇದಾಗಿ ಅಸಲು ಇವ್ರಿಗೆ ಅನುಭವ ಯಾಕೆಂದರೆ ಹತ್ತು ವರ್ಷದಲ್ಲಿ ದಶೆಗಳು ಆಪ್ರೇಟ್ ಆಗೇ ಇರ್ತದಲ್ವ ಎಷ್ಟೋ ಸಲ ವಿವಾಹಕ್ಕೆ ಸಂಬಂಧಪಟ್ಟ ದಶೆಗಳು ಬಂದಿರುತ್ತೆ ಬಂದು ಯಾಕಂದರೆ ಹತ್ತು ವರ್ಷದಲ್ಲಿ ಸಪ್ತಮಕ್ಕೆ ಸಂಬಂಧಪಟ್ಟಾಗಲಿ ಸಪ್ತಮ ಕಾರಕ್ಕೆ ಸಂಬಂಧಪಟ್ಟಾಗಲಿ ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹಗಳ ಸಂಬಂಧಪಟ್ಟದಾಗಲಿ ಖಂಡಿತವಾಗಿಯೂ ದಶ ಬಂದಿರುತ್ತೆ ಅಂದರೆ ಅವಕಾಶಗಳು ಬಂದಿರುತ್ತೆ ಆದರೂ ಯಾಕೆ ಇವ್ರು ಒಪ್ಕೊಳ್ಳಿಲ್ಲ ಅಂತಂಬೋದು ಅವರಿಗೆ ಸಂಬಂಧಪಟ್ಟದ ವಿಚಾರ ಅದನ್ನು ನಾವು ನೋಡಬೇಕು ಈಗ ನಾವು ದಶಗಳ ವಿಚಾರ ಅಷ್ಟೇ ನೋಡೋಣ ಜಾತಕದಲ್ಲಿ ಯೋಗ ನೋಡಿ ಸಪ್ತಮ ಸ್ಥಾನದ ಅಧಿಪತಿಯಾದಂಥ ಕುಜ ಸ್ಥಾನದಲ್ಲಿದ್ದಾನೆ ಅದು ಗುರುವಿನ ಜೊತೆಗಿದ್ದಾನೆ ಚೆನ್ನಾಗಿದೆ ಸಪ್ತಮ ಸ್ಥಾನದಲ್ಲಿ ಮತ್ತೆ ಚಂದ್ರ ಇದ್ದಾನೆ ಓಕೆ ಅದೇನು ಪಾಪಗ್ರಹವೇನೂ ಅಲ್ಲ ಮತ್ತೆ ಸಪ್ತಮ ಸ್ಥಾನವನ್ನು ಶುಕ್ರ ನೋಡ್ತಿದ್ದಾನೆ ಲಗ್ನಾಧಿಪತಿ ಆದಂಥ ಶುಕ್ರ ನೋಡ್ತಿದ್ದಾನೆ ಸೊ ವಿವಾಹ ಯೋಗ ಇದೆ ಅದೇನೋ ತುಂಬ ಕೆಟ್ಟದ್ದೇನೂ ಇಲ್ಲ ಆದರೆ ನಾವು ಹಿಂದೆ ಪ್ರೇಮ ವಿವಾಹಗಳು ಅಂತ ನೋಡಿದ್ವಿ ಸಪ್ತಮಾಧಿಪತಿಗೆ ಪಂಚಮ ಸಂಬಂಧ ಬಂದರೆ ಪಂಚಮ ಅಂದರೆ ಏನು ಶೃಂಗಾರ ರೊಮ್ಯಾನ್ಸ್ ಹೌಸ್ ಆಫ್ ರೊಮ್ಯಾನ್ಸ್ ರೊಮ್ಯಾನ್ಸ್ ಸಂಬಂಧಪಟ್ಟ ಗ್ರಹಗಳ ಸಂಬಂಧ ಬಂದರೆ ಏನಾಗ್ತದೆ ಕಾಮ ಪ್ರವೋಕ್ ಆಗ್ತದೆ ಆಮೇಲೆ ಪ್ರೀತಿ ಆಗಬಹುದು ಆ ಒಂದು ಆದಂಥ ಆ ಗ್ರಹಕ್ಕೆ ಆರು ಎಂಟು ಹನ್ನೆರಡು ಸಂಬಂಧ ಬಂದರೆ ಫೇಲ್ ಆಗ್ಬೋದು ಯಾಕೆಂದರೆ ಆರನೇ ಮನೇನು ಶತ್ರು ಏ ಎಂಟನೇ ಮನೇನು ನಷ್ಟ ಹನ್ನೆರಡನೇ ಮನೆಯೋ ಕೆಟ್ಟ ಹವ್ಯಾಸಗಳು ಈ ಮೂರಿಂದ ರೆಸೆಕ್ಟ್ ಆಗ್ತದೆ ಈಗ ಈ ಜಾತಕ ನೋಡಿದ್ರೆ ಈ ಸಪ್ತಮಾಧಿಪತಿಯಾದಂಥ ಕುಜ ಪಂಚಮದಲ್ಲಿರೋದ್ರಿಂದ ಪ್ರೀತಿ ಅಂತಂಬುದು ಪ್ರವೋಕ ಆಗಿರುತ್ತೆ ಸಪ್ತಮದಲ್ಲಿ ಚಂದ್ರ ಇದ್ರೂ ಪ್ರೀ ಪ್ರೀತಿ ಪ್ರವೋಕ ಆಗ್ತದೆ ಶುಕ್ರ ನೋಡಿದ್ರೂ ಪ್ರೀತಿ ಪ್ರವೋಕ ಆಗ್ತದೆ ಸೊ ಪ್ರೀತಿ ಎಂಬೋದಾಗಿದೆ ಪ್ಲಸ್ ಜೊತೆಗೆ ಗುರು ಇದ್ದಾನೆ ಅಷ್ಟಮಾಧಿಪತಿ ಸಾರಿ ಷಷ್ಠಾಧಿಪತಿ ಷಷ್ಠಾಧಿಪತಿ ಗುರು ನಿಮಗೆಲ್ಲಿದ್ದಾನೆ ಸಪ್ತಮಾಧಿಪತಿ ಜೊತೆಗಿದ್ದಾನೆ ಅಂದರೆ ಏನು ಬಿಟ್ಟು ಹೋಗ್ಲಿಕ್ಕೂ ಅವಕಾಶ ಇದೆ ಶತ್ರುತ್ವ ಬೆಳೆದು ಬಿಡ್ತತ್ತು ಟೂ ಮಚ್ ಆಫ್ ಸ್ಟಡಿ ಮಾಡಿರೋದ್ರಿಂದ ಶತ್ರುತ್ವದ ಬಿಟ್ಟು ಹೋಗೋದು ಸೊ ಈ ಹುಡುಗಿ ಓದೋ ಕಾಲಕ್ಕೋ ಅಥವಾ ಯಾವಾಗೋ ಒಂದು ಪ್ರೀತಿ ಮಾಡಿರಬೇಕು ಅದು ಭಾಳಷ್ಟು ಕಾಲ ಪ್ರೀತಿ ನಡೆದು ಬಿಟ್ಟು ಹೋಗಿರಬೇಕು ಬಿಟ್ಟು ಹೋದ ಮೇಲೆ ನನಗೆ ಇನ್ನು ಮದುವೆ ಬೇಡ ಮಾಡಿಕೊಂಡ್ರೆ ಆ ಹುಡುಗನನ್ನೇ ಮಾಡಿಕೊಳ್ತೇನೆ ಅಥವಾ ಯಾವುದೋ ಒಂದು ಕಾರಣದ ಬಿಟ್ಟು ಹೋಗಿರುತ್ತೆ ಮಾಡಿಕೊಂಡ್ರೆ ಆ ಹುಡುಗನನ್ನೇ ಮಾಡಿಕೊಳ್ತೇನೆ ಅಂತಂಬ ಒಂದು ಹಠ ಮಾಡಿ ಇಷ್ಟು ದಿನ ಮದುವೆ ಮಾಡಿಕೊಳ್ಳದೆ ಮಾಡಿಕೊಳ್ಳದೆ ಕೂತಿರ್ಬಹುದು ಸೊ ಸೊ ಡಿಲೇ ಅಂತೂ ಆಗಿದೆ ಬಟ್ ಯಾವುದೋ ಒಂದು ಕಾರಣ ಬಟ್ ಈಗ ಏನು ಮದುವೆ ಆಗೋ ಯೋಗ ಇದೆಯಾ ಅಂತ ಕೇಳ್ತಾರೆ ಅಂದರೆ ಈಗ ಸದ್ಯಕ್ಕೆ ಮದುವೆಗೆ ಸಂಬಂಧಗಳು ಬರುತ್ತಾ ಅಂತ ನೋಡ್ತಾರೆ ಮದುವೆಗೆ ಸಂಬಂಧಪಟ್ಟ ನೋಡ್ಬೇಕಾದ್ರೆ ನೋಡಿ ಸಪ್ತಮಾಧಿಪತಿ ಯಾರಾಗ್ತಾರೆ ಈ ಜಾತಕದಲ್ಲಿ ಸಪ್ತಮಾಧಿಪತಿಯಾದಂಥವನು ಕುಜ ಕುಜ ದಶೆಯಲ್ಲಿ ಆಗಬೇಕು ಸಪ್ತಮ ಕಾರಕ ಯಾರು ಶುಕ್ರ ಶುಕ್ರನ ದಶೆಯಲ್ಲಿ ಆಗಬೇಕು ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹ ಯಾವುದು ಚಂದ್ರ ಆ ಚಂದ್ರ ದಶೆಯಲ್ಲಾದರೂ ಆಗಬೇಕು ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಬುಧ ಸೂರ್ಯ ಶನಿ ಅವರ ದಶೆಯಲ್ಲಾದರೂ ಆಗಬೇಕು ಆ ದ್ವಿತೀಯಾಧಿಪತಿ ಕುಜ ಅವನೇ ಅವನ ದಶೆಯಲ್ಲಿ ಆಗಬೇಕು ಕಾರಕ ಗುರು ಅವನ ದಶೆಯಲ್ಲಿ ಆಗಬೇಕು ಹೆಚ್ಚು ಅವಕಾಶಗಳಿರೋದು ಸಪ್ತಮಾಧಿಪತಿ ಸಪ್ತಮ ಕಾರಕ ದ್ವಿತೀಯಾಧಿಪತಿ ಇವರ ದಶೆಯಲ್ಲಿ ಹೆಚ್ಚು ಅವಕಾಶಗಳಿರುತ್ತೆ ಉಳಿದವರು ಎಷ್ಟು ಸ್ವಲ್ಪ ಸಂಬಂಧ ಬಂದಿದ್ರೆ ಅವಕಾಶ ಕಡಿಮೆ ಇರುತ್ತೆ ಈಗ ಮುಖ್ಯವಾಗಿ ಸಪ್ತಮ ದ್ವಿತೀಯ ಸಪ್ತಮಾಧಿಪತಿ ಕುಜ ಕಳತ್ರಕಾರಕ ಶುಕ್ರ ಸಪ್ತಮದಲ್ಲಿರುವಂಥ ಗ್ರಹ ಚಂದ್ರ ಈ ಮುಗ್ ಮೂರು ಜನನ ದಶೆಯಲ್ಲಿ ಆಗುತ್ತೆ ನಡೆದು ಹೋಗಿದ್ದು ಬಿಟ್ಬಿಡೋಣ ಇನ್ನು ಮೇಲೆ ಆಗಲಿಕ್ಕೆ ಅವಕಾಶ ಇಷ್ಟು ಉಂಟು ಅಂತ ನೋಡಿಕೊಳ್ಳೋಣ ಈಗ ಪ್ರೆಸೆಂಟ್ ಯಾವ ದಶೆ ನಡೀತಾ ಇದೆ ಅಂತ ನೋಡಿಕೊಳ್ಳಿ ಇದು ಮಹಾದಶೆ ಸೊ ಮಹಾದಶೆಯಲ್ಲಿ ಪ್ರೆಸೆಂಟ್ ಯಾವ ದಶೆ ನಡೀತಾ ಇದೆ ನೀವು ನೋಡಿದರೆ ಚಂದ್ರ ಮಹಾದಶೆ ನಡೀತಾ ಇದೆ ಎರಡು ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ತನಕ ಈ ಮಧ್ಯದಲ್ಲೇ ನಾವು ಇಪ್ಪತ್ತ್ಮೂರು ಬಂದ ಸೊ ಈ ಚಂದ್ರಮಹಾದಶೆ ಎಷ್ಟಿದೆ ಇನ್ನೂ ಎಷ್ಟು ದಿನ ಇದೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ತಾನೇ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಟೂ ಇಯರ್ಸ್ ಇದೆ ಹಾಗಾಗಿ ಒಂದು ವೇಳೆ ಕೊನೆ ಇತ್ತು ಅಂದ್ಕೊಳ್ಳಿ ನೀನು ಬದಲಾಗತ್ತೆ ಅಂದರೆ ನೆಕ್ಸ್ಟ್ ದಶೆ ಯಾವುದು ಅಂತ ನೋಡುತ್ತೆ ಈಗ ಸದ್ಯಕ್ಕೆ ಚಂದ್ರ ಮಹಾದಶೆ ಚಂದ್ರ ಬಂದು ನಿಮಗೆ ಸಪ್ತಮದಲ್ಲೇ ಇದ್ದಾನೆ ಸೊ ಹಾಗಾಗಿ ವಿವಾಹವನ್ನು ಪ್ರವೋಕ್ ಮಾಡುವಂಥ ದಶೆಯೇ ಆಪರೇಟ್ ಆಗ್ತಾ ಇದೆ ಹಾಗಾಗಿ ಈ ಹುಡುಗಿಗೆ ಸಂಬಂಧಗಳು ಬರ್ತಾ ಇದೆ ಇವತ್ತಿಗೂ ಸಂಬಂಧ ಬರ್ತಾ ಇದೆ ಆದರೆ ಹುಡುಗಿ ನಾನು ಮಾಡ್ಕೊಳ್ಳೋದಿಲ್ಲ ನನಗೆ ಆ ಸರಿ ಇಲ್ಲ ಈ ಸರಿ ಇಲ್ಲ ಅವನು ಅಮೆರಿಕಾದಲ್ಲಿ ಇರಬೇಕು ಇಲ್ಲಿಂದ ಕಡೆ ಇರಬೇಕು ಅವ್ನಿಗೆ ಈ ಕ್ವಾಲಿಫಿಕೇಶನ್ ಇರಬೇಕು ಅಂತ ನಿರೀಕ್ಷಣೆ ಮಾಡ್ತಾ ಇದ್ದಾಳೆ ಮೂವತ್ತಾರು ವರ್ಷ ಆದರೂ ಇನ್ನೂ ಕಾಂಪ್ರಮೈಸ್ ಏನೂ ಆಗಲಿಲ್ಲ ಸೊ ಇದು ಒಂದು ಕಾರಣ ಸೊ ನೆಕ್ಸ್ಟ್ ಇನ್ ಕೇಸ್ ಈಗ ನಡೀತಾ ಇರುವಂಥ ದಶೆ ಸಪ್ತಮಕ್ಕೆ ಸಂಬಂಧಪಟ್ಟ ಇಲ್ಲದ ದಶೆ ಆದರೂ ಆದರೆ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ನೋಡ್ಕೊಳ್ಳಿ ನೆಕ್ಸ್ಟ್ ಯಾವುದು ಕುಜದಶೆ ಆ ಕುಜದಶೆಯಲ್ಲಿ ಆಗುತ್ತೆ ಅಂದರೆ ಇವತ್ತಿಂದ ಮುಂದೆ ಸಪ್ತಮವನ್ನು ವಿವಾಹವನ್ನು ಟ್ರಿಗರ್ ಮಾಡುವಂಥ ಗ್ರಹಗಳ ದಶೆ ಆಪ್ರೇಟ್ ಯಾವಾಗತ್ತೆ ಅಂತ ನೋಡ್ಕೊಳ್ತಾ ಹೋಗೋದೇ ಈ ದಶೆಗಳನ್ನು ನೋಡುವಂಥ ಪದ್ಧತಿ ಸರಿ ಈಗ ಚಂದ್ರಮಹಾದಶೆ ನಡೀತಾ ಇದೆ ಅದ ಮೇಲೆ ಪ್ರೆಸ್ ಮಾಡಿದೆ ಇದು ಭುಕ್ತಿಗಳು ಈಗ ಯಾವ ಭುಕ್ತಿ ನಡೀತಾ ಇದೆ ಕ್ಯಾಲ್ಕುಲೇಷನ್ ತಲೆ ಕೆಡ್ಸ್ಕೊಳ್ಬೇಡಿ ಪಕ್ಕಕ್ಕೆ ಇಟ್ಬಿಡಿ ಈಗ ಯಾವ ದಶ ಈಗ ಚಂದ್ರಮಹಾದಶೆ ನಡೀತಾ ಇದೆ ಚಂದ್ರಮಹಾದಶೆಯಲ್ಲಿ ಯಾವ ಭುಕ್ತಿ ನಡೀತಾ ಇದೆ ಒಂದು ವೇಳೆ ಅದರಲ್ಲೂ ಕೂಡ ಆರು ಎಂಟು ಹನ್ನೆರಡು ಅಧಿಪನೆ ಅಧಿಪತಿಗಳ ದಶೆ ಏನಾದರೂ ನಡೀತಾ ಇದ್ದರೆ ಆವಾಗೂ ರಿಜೆಕ್ಟ್ ಆಗಲಿಕ್ಕೆ ಅವಕಾಶ ಉಂಟು ಸೊ ಯಾವ ಭಕ್ತಿ ನಡೀತಾ ಇದೆ ಅಂತ ನೋಡಿಕೊಳ್ಳಿ ಈಗ ಪ್ರೆಸೆಂಟ್ ಯಾವ್ದು ನಡೀತಾ ಇದೆ ಅಂತ ನೋಡಿದರೆ ಈಗ ಏನು ಇಲ್ಲಿ ನೋಡಿ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೂ ಬುಕ್ತಿ ಸೊ ಈಗ ಇದೇ ನಡೀತಾ ಇದೆ ಸೊ ಅದ್ರ ಮೇಲೆ ಪ್ರೆಸ್ ಮಾಡಿ ಸೊ ಚಂದ್ರಮಹಾದಶೆ ಬುಕ್ತಿ ಸೊ ಚಂದ್ರಮಹಾದಶೆಯೇ ವಿವಾಹಕ್ಕನುಕೂಲವೇ ಶುಕ್ರ ಅಂತರ್ದಶೆ ಅಥವಾ ಭುಕ್ತಿ ಕೂಡ ವಿವಾಹಕ್ಕೆ ಅನುಕೂಲವೇ ಚೆನ್ನಾಗೇ ಇದೆ ಆದರೆ ಸಂಬಂಧಗಳು ಬರ್ತಾ ಇದೆ ಒಂದು ವೇಳೆ ಮಹಾದಶೆಯಲ್ಲಿ ಬಂದು ಅಂತರ್ದಶೆಯಲ್ಲಿ ಆರು ಎಂಟು ಹನ್ನೆರಡು ಮನೆಯ ಪ್ರದೇಶದಲ್ಲಿ ಹಿಡಿದ್ರೆ ಸಂಬಂಧಗಳು ಬಂದಂಗೆ ಬರುತ್ತೆ ಹಾಗೆ ಹೊರಟೋಗುತ್ತೆ ಕೆಲವೊಂದು ಜನ ಸಂಬಂಧ ಬರುತ್ತೆ ನಾವು ಅವ್ರನ್ನ ಕೇಳ್ತೇವೆ ಅವರು ನಮಗೆ ಜಾತಕ ಫೋಟೋ ಕಳಿಸ್ತಾರೆ ನಾವು ಅವ್ರಿಗೆ ಜಾತಕ ಫೋಟೋ ಕಳಿಸ್ತೇವೆ ಎಲ್ಲ ನೋಡ್ತೇವೆ ಮಾತಾಡ್ತೇವೆ ಕೊನೆಗೆ ಅವ್ರು ಬಿಡ್ತಾರೆ ಏನೂ ಮಾತಾಡೋಲ್ಲ ಅಯ್ಯೋ ನಾವು ಎಲ್ಲರಿಗೂ ಕಳಿಸ್ತಾ ಇದ್ದೀವಿ ಆಚಾರ್ಯ ಅವ್ರ ಕಡೆ ಏನು ಹುಡುಗೀನು ನೋಡ್ತಾರೆ ಆಮೇಲೆ ರಿಪ್ಲೈಯೇ ಇಲ್ಲ ರಿಪ್ಲೈಯೇ ಅಂದರೆ ಬೇಡ ಅಂದ್ಕೊಡೋದು ಅಷ್ಟೇನು ಅದಕ್ಕೆ ಮೇಲೆ ಇನ್ನೇನಿಲ್ಲ ಆರು ಎಂಟು ಹನ್ನೆರಡು ಅಂತರ್ದಶಿ ಏನಾದರೂ ನಡೀತಾ ಇದ್ದರೆ ರಿಸೆಕ್ಟ್ ಹೋಗ್ತಾ ಇರುತ್ತೆ ಅವಾಗೇನು ಮಾಡಬೇಕು ಪ್ರಯತ್ನ ಇನ್ನೂ ಜಾಸ್ತಿ ನಡಿಬೇಕು ಅಂತ ಅರ್ಥ ಸದ್ಯಕ್ಕೆ ಆ ಥರ ಏನೂ ಇಲ್ಲ ಚಂದ್ರಮಹಾದಶೆ ನಡೀತಾಯಿದೆ ಶುಕ್ರಭಕ್ತಿ ನಡೀತಾ ಇದೆ ಸೊ ಎರಡೂ ಕೂಡ ವಿವಾಹಕ್ಕೆ ಅನುಕೂಲವಾದದ್ದೇ ಸರ್ ಇನ್ನು ಇನ್ನು ಸ್ವಲ್ಪ ಒಳಗೆ ಹೋಗಿ ನೋಡೋಣ ಪ್ರತ್ಯಂತರ ದಶೆಯನ್ನು ಕೂಡ ನೋಡೋಣ ಈಗ ಯಾವ ಪ್ರತ್ಯಂತರ ದಶೆ ನಡೀತಾ ಇದೆ ನೋಡಿದರೆ ಇಲ್ಲಿ ನೋಡಿ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಹನ್ನೆರಡು ಈ ವರ್ಷದ ಎಂಡಿಂಗ್ವರೆಗೂ ಸೂರ್ಯ ಭುಕ್ತಿ ನಡೀತಾ ಇದೆ ಸೂರ್ಯ ಅಂತರ್ದಶ ನಡೀತಾ ಇದೆ ಅಲ್ಲ ಅಂತರ್ದಶ ನಡೀತಾ ಇದೆ ಸೂರ್ಯ ಜಾತಕದಲ್ಲಿ ಏನಾಗ್ತಾನೆ ವಿವಾಹಕ್ಕೆ ಸಂಬಂಧ ಇದೆಯಾ ಅಂತ ನೋಡಿಕೊಡಿ ಸೂರ್ಯ ಬಂದು ಈ ಜಾತಕಕ್ಕೆ ಏಕಾದಶಾಧಿಪತಿ ಸೊ ಹನ್ನೊಂದನೇ ಮನೆ ಅಧಿಪತಿ ಲಾಭ ಅಲ್ವಾ ಆರು ಎಂಟಕ್ಕೆ ಸಂಬಂಧ ಇಲ್ಲ ಆ ಸೂರ್ಯ ಎಲ್ಲಿದ್ದಾನೆ ಮತ್ತು ದ್ವಿತೀಯ ಸ್ಥಾನದಲ್ಲೇ ಇದ್ದಾನೆ ಸೊ ದ್ವಿತೀಯ ಸ್ಥಾನ ಅಂದರೆ ಕುಟುಂಬ ತಾನೆ ಅವನು ಕೂಡ ಪ್ರವೋಕ್ ಮಾಡ್ತಾನೆ ಅಂದರೆ ಕುಟುಂಬದವರು ಕೂಡ ತುಂಬ ಆಗಿ ಈ ಹುಡುಗಿ ಮದುವೆ ಬಗ್ಗೆ ಆಲೋಚನೆ ಮಾಡ್ತಾರೆ ಸೊ ಸೂರ್ಯ ಭುಕ್ತಿ ನಡೀತಾ ಇದೆ ಅದು ಫೇವರಬಲ್ ಆಗಿದೆ ಸೂರ್ಯದ ನಂತರ ಯಾವುದು ಬರುತ್ತೆ ಚಂದ್ರ ಬರುತ್ತೆ ಅದು ಫೇವರಬಲ್ ವಿವಾಹಕ್ಕೆ ನೆಕ್ಸ್ಟ್ ಕುಜ ಬರುತ್ತೆ ಕುಜ ಕೂಡ ಸಪ್ತಮಾಧಿಪತಿ ಅದು ಫೇವರಬಲ್ ರಾಹು ಬಂದು ಆರನೇ ಮನೆ ರಾಹು ಟೈಮಲ್ಲಿ ಏನಾಗುತ್ತೆ ಅಷ್ಟು ಅವಕಾಶಗಳು ಬರಲ್ಲ ಈ ರಾಹುಗೆ ಸಂಬಂಧಪಟ್ಟು ಬಂದಾಗ ಆರನೇ ಮನೆಗಿರೋದ್ರಿಂದ ಒಂದು ವೇಳೆ ಸಂಬಂಧಗಳು ಬರುತ್ತೆ ಬಂದಾಗ ಏನಾಗುತ್ತೆ ಅವರು ರೆಸ್ಪಾಂಡ್ ಮಾಡೋದಿಲ್ಲ ಆವಾಗ ತುಂಬ ಪ್ರಯತ್ನ ಮಾಡಬೇಕಾಗತ್ತೆ ಸದ್ಯಕ್ಕೆ ಸೂರ್ಯ ಚಂದ್ರ ಕುಜ ಮೂರು ದಶಗಳು ವಿವಾಹಕ್ಕೆ ಅನುಕೂಲವಾಗಿಯೇ ಇದೆ ಹಾಗಾಗಿ ಏನು ಅದನ್ನು ಈ ಹುಡುಗಿಗೆ ಒಳ್ಳೆ ಒಳ್ಳೆಯ ಸಂಬಂಧಗಳು ಬರ್ತಾಯಿದೆ ಯಾಕಂದ್ರೆ ದಶ ಬಂದಿದೆಯಲ್ವ ಜ ಒಳ್ಳೆ ಒಳ್ಳೆಯದು ಅಂತ ಯಾಕೆ ಪ್ರಯೋಗ ಮಾಡಿದೆ ಅಂತಂದರೆ ಜಾತಕದಲ್ಲಿ ಸಪ್ತಮ ಸ್ಥಾನ ಚೆನ್ನಾಗಿರೋದ್ರಿಂದ ಸಪ್ತಮ ಸ್ಥಾನ ಚೆನ್ನಾಗಿದ್ದರೆ ಒಳ್ಳೆಯ ಸಂಬಂಧ ಬರುತ್ತೆ ಅಂತ ಹೇಳಿ ಸಪ್ತಮ ಸ್ಥಾನ ಕೂಡ ವೀಕ್ ಆಯಿತು ಜಾತಕದಲ್ಲಿ ಅಂತಂದರೆ ಸಂಬಂಧಗಳು ಬರುತ್ತೆ ಅಂತೇಳಿ ಒಳ್ಳೆಯದು ಅಂತ ಹೇಳಲಿಕ್ಕೆ ಹೋಗಬೇಡಿ ಹಾಗೆ ಅಂತೇಳಿ ಕೆಟ್ಟದ್ದು ಕೂಡ ಹೇಳೋದು ಬೇಕಾಗಿಲ್ಲ ಸೊ ಸಪ್ತಮ ಸ್ಥಾನ ಚೆನ್ನಾಗಿದ್ದರೆ ನಿಮಗೆ ಒಳ್ಳೆಯ ಸಂಬಂಧ ಬರುತ್ತೆ ಜಾತಕದಲ್ಲಿ ಕಳತ್ರಕ್ಕೆ ಸಂಬಂಧಪಟ್ಟ ಯೋಗ ಕಡಿಮೆ ಇದ್ದರೆ ಯೋಗ ಕಡಿಮೆ ಇದೆ ಹಾಗಾಗಿ ಏನು ಮಾಡ್ತೇವೆ ಸಂಬಂಧಗಳು ಬರುತ್ತೆ ಅಂತ ಹೇಳಿ ಒಳ್ಳೆಯ ಸಂಬಂಧ ಬರುತ್ತೆ ಅಂತ ನೀವು ಅಭಯ ಕೊಡೋ ಅವಸರ ಇಲ್ಲ ಸೊ ಈ ರೀತಿ ನಾವು ಹೇಳಬೇಕಾಗತ್ತೆ ಸೊ ಇದು ನೋಡುವ ಪದ್ಧತಿ ಇದನ್ನು ಹೀಗೇ ಫಾಲೋ ಆಗಿ ಸದ್ಯ ವಿವಾಹಕ್ಕೆ ಸಂಬಂಧಪಟ್ಟದ ಆಪರೇಟ್ ಆಗ್ತಾ ಇದೆ ಇದೆಯಾದ ಕಾರಣ ಸಂಬಂಧಗಳು ಬರ್ತಾ ಇದೆ ಈಗ ವಿವಾಹಕ್ಕೆ ಸಂಬಂಧಪಟ್ಟದ ಆಪರೇಟ್ ಆಗ್ತಾ ಇಲ್ಲ ಅಂದರೆ ಮುಂದೆ ಯಾವಾಗ ಆಪರೇಟ್ ಆಗುತ್ತೆ ಅಂತ ನೋಡಿ ಸಪ್ತಮಕ್ಕೆ ಸಂಬಂಧಪಟ್ಟದು ಯಾವುದೋ ಒಂದು ಆಪರೇಟ್ ಆಗಬೇಕು ಈಗ ಆಗ್ತಾ ಇಲ್ಲ ಈಗ ಮೇಯ್ನ್ ಚಂದ್ರಮಹಾದಶೆ ಶುಕ್ರಭಕ್ತಿ ಬಂದುಬಿಟ್ಟಿದೆ ಅದ ಕಾರಣ ವಿವಾಹಕ್ಕೆ ಸಂಬಂಧಪಟ್ಟದ್ದೆ ಒಂದು ವೇಳೆ ವಿವಾಹಕ್ಕೆ ಸಂಬಂಧಪಟ್ಟದ ಮಹಾದಶೆ ಅಂತರ್ದಶೆ ಬಂತು ಅಂದ್ಕೊಳ್ಳಿ ಪ್ರತ್ಯಂತರ ದಶೆಯಲ್ಲಿ ಯಾವಾಗ ಆಪ್ರೇಟ್ ಆಗುತ್ತೆ ನೋಡಿ ಅದು ಒಂದು ವೇಳೆ ಅನುಕೂಲವಾಗಿದ್ದರೆ ಸ್ವಲ್ಪ ಕಷ್ಟದ ಮೇಲೆ ಪ್ರಯತ್ನ ಜಾಸ್ತಿ ಮಾಡಬೇಕಾಗತ್ತೆ ಸಂಬಂಧಗಳು ಬರುತ್ತೆ ಸ್ವಲ್ಪ ಅಲ್ಲಿ ರಿಜಿಸ್ಟರ್ ಮಾಡಿ ಗೊತ್ತಿದ್ದವ್ರಿಗೆಲ್ಲ ಹೇಳಿ ನೀವು ಫಾಲೋ ಅಪ್ ಮಾಡಿ ಆ ಥರ ಮಾಡೋ ಸಂಬಂಧಗಳು ಬರುತ್ತೆ ಪ್ರಯತ್ನ ಅಂದರೆ ಅಷ್ಟೇ ತಾನೇ ಸುಮ್ಮನೆ ಎಲ್ಲೋ ಒಂದು ಕಡೆ ಒಂದು ಮಠದಲ್ಲಿ ಬರೆಸಿಬಿಟ್ಟು ಸುಮ್ಮನೆ ಕೊಡೋದಲ್ಲ ಪ್ರಯತ್ನ ಮಾಡಬೇಕು ನಮ್ಮ ಬಂಧುಗಳಾದ್ರೆ ಹೋಗಬೇಕು ಯಾರನ್ನ ಇದ್ದರೆ ಹೇಳಬೇಕು ಇನಿಷಿಯೇಟ್ ತೊಗೊಳ್ಬೇಕು ಮಾಡಬೇಕು ಇವತ್ತು ನಾವು ಆ ಥರ ಮಾಡಲ್ಲ ಎಲ್ಲೋ ಒಂದು ಗುಡಿಯಲ್ಲೋ ಒಂದು ಮಾಡಿ ಬಿಟ್ಬಿಡ್ತೇವೆ ನಾವು ಬಂಧು ಬಳಗಕ್ಕೆ ಹೇಳ್ತೇವೆ ಆಚಾರ ನಾವು ತುಂಬ ಜನಕ್ಕೆ ಹೇಳಿದ್ದೀವಿ ಆಚಾರ ಯಾರೂ ಹೇಳ್ತಾ ಇಲ್ಲ ಹೇಳಿದ್ರೆ ಸಹಾಯ ಮಾಡೋ ರೀತಿಯಲ್ಲಿ ನಾವು ಇಟ್ಕೊಂಡಿದ್ದೀವ ಇಲ್ಲವಲ್ಲ ಅಯ್ಯೋ ಇನ್ನು ಸುಮ್ಮನೆ ನಾವು ಯಾವುದೋ ಒಂದು ಸಂಬಂಧ ಹೇಳಿ ಅವ್ರ ಹತ್ರ ನಾವು ಯಾಕೆ ಬಯಸ್ಕೊಳ್ಳೋಣ ನಮ್ಗೆ ಯಾಕೆ ಬಂದಿದ್ದು ಅಂತ ಇವತ್ತು ಬಂಧುತ್ವಗಳೆಲ್ಲ ವೀಕ್ ಆಗಿಬಿಟ್ಟಿದೆ ಹಾಗಾಗಿ ಬಂಧು ಬಳಗದ ಹತ್ತಿರ ಹೇಳ್ಕೊಳ್ಳೋದ್ರಿಂದ ಉಪಯೋಗ ಇಲ್ಲ ಯಾಕಂದರೆ ಯಾರು ನಮಗೆ ಫೇವರ ಮಾಡಲ್ಲ ಯಾಕಂದರೆ ನಾವು ಅವ್ರಿಗೆ ಫೇವರ ಯಾವಾಗೂ ಮಾಡಿಲ್ಲ ಅದ ಕಾರಣ ಅವರಿಗೆ ಮದುವೆ ಆಗ ಮದುವೆಗಾಗಲಿ ಅಥವಾ ಯಾವುದಕ್ಕಾಗಲಿ ಹೋಗಿ ಅವ್ರ ಮನೆಗೆ ಹೋಗಿ ಏನೋ ಸಹಾಯ ಮಾಡ್ತೀವ ಓ ಎಲ್ಲ ಮದುವೆಗಳು ಮಾಡೋದ್ರಲ್ಲೇ ಇವತ್ತೆಲ್ಲ ಕಾಂಟ್ರಾಕ್ಟರ್ಸೇ ನಾವು ಸುಮ್ಮನೆ ಡ್ರೆಸ್ ಮಾಡ್ಕೊಂಡು ರೂಮಿಂದ ಒನ್ ಅವರ್ ಒಂದು ಒನ್ ಅವರ್ ಮುಹೂರ್ತಕ್ಕೆ ಮುಂಚೆ ಹೋಗ್ತೇವೆ ಎಲ್ಲರ ಜೊತೆ ನೀವು ಯಾವೊಂದು ಎಲ್ಲರನ್ನ ಮಾತಾಡಿಸ್ಕೊಂಡು ಸುಮ್ಮನೆ ಇರ್ತೀವಾಗಲಿ ಆ ಮದುವೆಗೆ ನಾವು ಯಾವತ್ತಿಗೂ ಸಹಾಯ ಮಾಡಲ್ಲ ಹಾಗಾಗಿ ಅವರು ಸಹಾಯ ಮಾಡಲ್ಲ ಸೊ ಸಂಬಂಧ ಬಾಂಧವ್ಯಗಳು ತುಂಬ ವೀಕ್ ಆಗಿರೋದ್ರಿಂದ ಬಂಧು ಬಳಗದವರು ನೀವು ಅವ್ರ ಮೇಲೆ ಡಿಪೆಂಡ್ ಆಗಬೇಡಿ ಯಾಕೆಂದ್ರೆ ನಾವು ನಾವು ಡಿಪೆಂಡ್ ಆಗ್ತಾ ಇಲ್ಲ ಅದು ಕಣಿ ಯಾವ ವಿಷಯದ ಮೇಲೆ ಒಳ್ಳೆಯ ಸಂಬಂಧಗಳು ಬಂದು ಬಳಗ ಹೇಳಬೇಕಾರೆ ಹೇಳೋ ರೀತಿಯಲ್ಲಿ ನಾವು ಇಟ್ಕೋಬೇಕು ನಾವು ಅವ್ರ ಮನೆಗೆ ಏನಾದರೂ ಕಷ್ಟ ಸುಖ ಏನೋ ಹೋಗಿ ಮಾಡಿದರೆ ಅಯ್ಯೋ ಪಾಪ ಅವರು ಅಷ್ಟೆಲ್ಲ ನಮಗೆ ಹೆಲ್ಪ್ ಮಾಡ್ತಾರೆ ಆ ಮಗುಗೊಂದು ಮದುವೆ ಆಗಬೇಕಾಗಿದೆ ಅವನೇ ಇನಿಷಿಯೇಟ್ ತೊಗೊಂಡು ಹೋಗಿ ಈ ಹುಡುಗಿನ ಕೊಟ್ಟು ಹತ್ತಿರದ್ದು ಮಾಡ್ತಾನೆ ನಾವು ಎಲ್ಲ ಮನೆ ಫಂಕ್ಷನ್ ಒಳಗೆ ಇನ್ನೇನು ಹೋಮ ಅಂತ ಅಂದ್ಕೊಳ್ಳಿ ಒನ್ ಅವರ್ ಮುಂಚೆ ಹೋಗ್ತೇವೆ ಮದುವೆ ಅಂದ್ಕೊಡಿ ಮುಂಚಿನ ದಿನ ಒನ್ ಅವರ್ ಹೋಗ್ತೇವೆ ಅಲ್ಲಿ ಅವ್ರು ರೂಮ್ ಕೊಡಬೇಕು ರೂಮಲ್ಲೇ ಇದು ಮೇಕಪ್ ಮಾಡ್ಕೊಳ್ತೇವೆ ಆ ಕರೆಕ್ಟಾಗಿ ರಿಸೆಪ್ಷನ್ ಟೈಮಿಗೆ ಹೋಗಿ ಎಲ್ಲರನ್ನ ಹಾಯ್ ಬಾಯ್ ಎಲ್ಲ ಮಾಡಿಕೊಂಡು ಮತ್ತೆ ಬಂದುಬಿಡ್ತೇವೆ ಈ ರೀತಿ ಇರ್ತೇವೆ ನಾವು ನಮ್ಮ ಸಂಬಂಧ ಬಾಂಧವ್ಗಳು ಹಂಗಿರುತ್ತೆ ಹಾಗಾಗಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೂ ಬರಲ್ಲ ಪಾಪ ಅವು ಯಾರು ಬಳಗ ಸಹಾಯ ಮಾಡಿದ್ರೆ ಪಾಪ ಅವ್ರು ಹೆಂಗೆ ಮಾಡ್ಬೇಕು ಮದುವೆ ಅವರು ಏನು ಮಾಡ್ತಾರೆ ಯಾರೋ ಒಬ್ಬ ಕಾಂಟ್ರಾಕ್ಟ್ಸ್ ಇಟ್ಟುಕೊಟ್ಟು ನೋಡಪ್ಪ ಯಾರೂ ಬರೋಲ್ಲ ಗೌರಿ ಪೂಜೆಯಿಂದ ಸೇರಿದ್ರೆ ಎಲ್ಲ ನೀವೇ ಮಾಡಿಸ್ಬೇಕು ಯಾಕಂದರೆ ಇವತ್ತು ಗೌರಿ ಪೂಜೆಗೆ ಹೆಣ್ಣು ಮಕ್ಕಳು ಇಲ್ಲ ನಂಗೆ ಅದೇ ಆಶ್ಚರ್ಯವಾಗ್ತಾ ಇದೆ ಅದಕ್ಕೆ ಕಾಂಟ್ರಾಕ್ಟರ್ಸ್ ಇದ್ದಾರೆ ಗೌರಿ ಪೂಜೆ ಹತ್ತಿರಿದ್ದು ಒಂದು ಹತ್ತು ಜನ ಮುತ್ತೈದನ ಕರ್ಕೊಂಡು ಎಲ್ಲ ಹಾಯರೇ ಮುತ್ತೈದೆಯರನ್ನು ಬ ಹೆಣ್ಣು ಮಕ್ಕಳನ್ನ ಹಾಯರ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ನೋಡಿ ಈ ಸ್ಥಿತಿಯಲ್ಲಿ ಮದುವೆಗೆ ಹೆಲ್ಪ್ ಮಾಡಂದ್ರೆ ಹೆಂಗೆ ಮಾಡ್ತಾರೆ ನಮಗಿರುವಂಥ ಚಾನಲ್ ಒಂದೇ ಒಂದೇ ಲವ್ ಮಾಡಿದರೂ ಮದುವೆ ಮಾಡಿಕೊಳ್ಬೇಕು ಇಲ್ಲ ಎಲ್ಲಾದರೂ ಮ್ಯಾರಿ ಮ್ಯಾಟ್ರಿ ಮನಿ ಸೆಂಟರ್ಸ್ ಇರ್ತವೆ ನೋಡಿ ಅದರಲ್ಲಾದರೂ ಮಾಡಬೇಕು ಅಥವಾ ನಾವೇ ಹುಡ್ಕೊಳ್ಬೇಕಷ್ಟೆ ನಾವೇ ಹುಡುಕೊಂಡು ಯಾರೋ ಒಬ್ಬ ಫ್ರೆಂಡ್ಸ್ ಗಿಂಡ್ಸ್ ಹೇಳಿ ಮಾಡಬೇಕು ಬಟ್ ತುಂಬ ಕಡಿಮೆ ಇದೆ ಹಾಗಾಗಿ ಈ ಹುಡುಗಿಗೆ ವಿವಾಹಕ್ಕೆ ಸಂಬಂಧಪಟ್ಟ ದಶೆ ಬಂದಿದೆ ಹಾಗಾಗಿ ಸಂಬಂಧಗಳು ಬರ್ತಾ ಇದೆ ಮ್ಯಾಟ್ರಿಮೊನಿಯಿಂದ ಬೇಕಾದಷ್ಟು ಬರ್ತಾ ಇದೆ ಶ್ರೀಮಂತರಾದ ಕಾರಣ ಎಲ್ಲರೂ ಹೇಳ್ತಾರೆ ಶ್ರೀಮಂತಿಗೆ ಇದ್ರೂ ಸಾಕು ನೀವು ಯಾರು ಕೂಡ ಬಂದು ಬಳಗದ ಅಟ್ಯಾಚ್ಮೆಂಟ್ ಬೇಡ ಅವರೇ ಯಾಕೆಂದರೆ ಆ ಶ್ರೀಮಂತಿ ಪಡಿಬೇಕು ಅಂತಂದರೆ ಆ ಹುಡುಗಂದರೆ ಬಂದು ಮದುವೆ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಬರ್ತಾರೆ ಅದಾದರೂ ಇರಬೇಕು ಅದಿದ್ದ ಮೇಲೆ ಮತ್ತೆ ಹೊಂಡಕ್ಕೆ ಬೀಳೋದು ಇದು ಇರೋದೇ ಆದರೂ ನಡೆಯೋದು ಬ್ಯಾಕ್ಗ್ರೌಂಡಲ್ಲಿದೆ ಇಲ್ಲಿ ಎರಡು ಥರ ಒಂದು ಜಾತಕದಲ್ಲಿ ಏನಾಗ್ತಿದೆ ಅಂತ ಊಹಿಸಬೇಕು ಅವರ ಜೀವನದಲ್ಲಿ ಏನಾಗ್ತಿದೆ ಅಂತ ಊಹಿಸಬೇಕು ವಾತಾವರಣ ಇವತ್ತು ಹೇಗಿದೆ ಅಂತ ಊಹಿಸಬೇಕು ಸುಮ್ಮನೆ ತ್ರೇತಾಯುಗದ ಕಾಲದಲ್ಲಿ ಕಳತ್ರ ಸ್ಥಾನಾಧಿಪತಿ ಏನು ಮಾಡ್ತಾನೆ ಅಂತಂದರೆ ಅದೇ ಇದು ಇವತ್ತಿನ ಕಾಲಕ್ಕೂ ಅಪ್ಲೈ ಮಾಡಿರಿ ಏನೂ ಆಗೋದಿಲ್ಲ ಪ್ರಯೋಜನ ಇಲ್ಲ ರಾಮನ ಕಾಲದಲ್ಲೂ ಕಳತ್ರ ಸ್ಥಾನಾಧಿಪತಿ ಒಂದೇ ಮಾಡ್ತಾನೆ ಈಗ ಕಲಿಯುಗದಲ್ಲೂ ಕಳತ್ರ ಸ್ಥಾನಾಧಿಪತಿ ಒಂದೇ ಮಾಡ್ತಾನೆ ಅಂದರೆ ಇನ್ನು ಅರ್ಥ ಇಲ್ಲದ ವಿಷಯ ಅದು ಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆ ಹೇಳಬೇಕಾಗತ್ತೆ ನಡೀತಾ ಇರೋದು ಅದೇ ತಾನೇ ಸೊ ಈ ರೀತಿ ನಾವು ಅರ್ಥ ಮಾಡಿಕೊಳ್ಳಬೇಕು ಸೊ ಈ ಹುಡುಗಿ ಜಾತಕದಲ್ಲಿ ಸಪ್ತಮಾಧಿಪತಿ ಚೆನ್ನಾಗಿದೆ ಕಾರಕ ಸಪ್ತಮ ಸ್ಥಾನ ಎಲ್ಲ ಚೆನ್ನಾಗಿದೆ ಫೇವರಬಲ್ ಆಗಿ ದಶ ಈಗ ಆಪರೇಟ್ ಆಗ್ತಾಯಿದೆ ಮಹಾದಶಿಯೂ ಸಪ್ತಮಕ್ಕೆ ಸಂಬಂಧಪಟ್ಟದ್ದೇ ಅಂತರ್ದಶಿಯೂ ಸಪ್ತಮಕ್ಕೆ ಸಂಬಂಧಪಟ್ಟದ್ದೇ ಭುಕ್ತಿಯೂ ಸಪ್ತಮಕ್ಕೆ ಸಂಬಂಧಪಟ್ಟದ್ದೇ ಇದೆ ಅಂದರೆ ಅರ್ಥ ಏನು ಅವರೇನ ಆದರೂ ಮದುವೆ ಆಗ್ತಾ ಇಲ್ಲಲ್ಲ ಆಚಾರ್ಯ ಅಂತಾರೆ ದಶೆ ಬಂತು ಅಂದರೆ ಅವಕಾಶಗಳು ಬರ್ತಾ ಇದೆ ನೋಡಮ್ಮ ಹುಡುಗಿಯರು ಸಂಬಂಧಗಳು ಬರ್ತಾ ಬೇಕಾದಷ್ಟು ಸಂಬಂಧ ಬರ್ತಾ ಇದೆ ಹುಡುಗಿ ಅದಕ್ಕೆ ಅದಕ್ಕೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಜ್ಯೋತಿಷ್ಯ ಏನು ಮಾಡೋಕ್ಕಾಗುತ್ತೆ ಅಂದರೆ ದೈವ ಇದೆ ಪುರುಷ ಪ್ರಯತ್ನ ಇಲ್ಲ ಆ ಹುಡುಗಿ ನಾನು ಮದುವೆ ಮಾಡ್ಕೊಳ್ಳಿ ಅಂತ ಪ್ರಯತ್ನ ಮಾಡಿರ್ತಾನೆ ಪ್ರಯತ್ನ ಮಾಡಿ ಆಗದೇ ಇದ್ದರೆ ಅದು ಪ್ರಾರಬ್ಧ ಕರ್ಮ ಅಂದ್ಕೊಳ್ಬೋದು ಅವಕಾಶಗಳು ಬರ್ತಾ ಇದೆ ಅಂತಂದರೆ ಪ್ರಾರಬ್ಧ ಚೆನ್ನಾಗಿದೆ ಆ ಹುಡುಗಿ ನಾನು ಮಾಡಿಕೊಳ್ಳೋದಿಲ್ಲ ಅಂತಂದರೆ ಅದಕ್ಕೆ ದೋಷ ಇಲ್ಲಿದೆ ಸ್ವಯಂಕೃತ ಅದು ಜಾತಕಕ್ಕೆ ಸಂಬಂಧಪಟ್ಟದ್ದಲ್ಲ ಪುರುಷ ಪ್ರಯತ್ನದಲ್ಲಿ ಲೋಪ ಇದೆ ಪುರುಷ ಪ್ರಯತ್ನದಲ್ಲಿ ಲೋಪ ಇದ್ದಾಗ ಅದಕ್ಕೆ ತಂದೆ ತಾಯಿ ಸಮಾಜ ಜವಾಬ್ದಾರಿಯನ್ನು ವಹಿಸಬೇಕು ಜ್ಯೋತಿಷ್ಯ ವಹಿಸೋದಿಲ್ಲ ಭಗವಂತ ವಹಿಸೋದಿಲ್ಲ ಭಗವಂತಕ್ಕೆ ಸಂಬಂಧಪಟ್ಟದ್ದಲ್ಲ ಆ ಹುಡುಗಿ ನಾನು ಮಾಡಿಕೊಳ್ಳೋದಿಲ್ಲ ಅಂತ ಅದಕ್ಕೆ ದೇವರು ಹೆಂಗೆ ಕಾರಣ ಆಗ್ತಾನೆ ನಾವು ರೋಬೋಟ್ ಅಲ್ವಲ್ಲ ದೇವರು ರೋಬೋಟ್ ಇದ್ದಂಗೆ ಸ್ಟೀರಿಂಗ್ ಇಟ್ಕೊಂಡು ಆಪ್ರೇಟ್ ಮಾಡ್ತಾ ಇಲ್ವಲ್ಲ ಅವ್ರ ಬ್ರೈನನ್ನು ಇಲ್ಲಿ ದೇವರಾಗಲಿ ಸಮಾಜ ಇದು ನಮ್ಮ ಜ್ಯೋತಿಷ್ಯ ಆಗಲಿ ಸಂಬಂಧ ಇಲ್ಲ ಇದಕ್ಕೆ ಸಮಾಜ ಅವರ ಹುಡುಗಿಯ ತಂದೆ ತಾಯಿ ಯಾಕೆಂದ್ರೆ ಸಮಾಜದಿಂದನೇ ಕಲಿಯೋದು ಒಳ್ಳೆಯದು ಕೆಟ್ಟದ್ದು ಸಮಾಜ ಹೇಗೋ ಹಾಗೆ ಸಮಾಜ ಹೇಗೆ ಆಕ್ಸೆಪ್ಟ್ ಮಾಡುತ್ತೋ ನಾವು ಹಂಗಿರ್ತೇವೆ ಅಷ್ಟೇ ತಾನೇ ಸೊ ಇದು ಈ ರೀತಿ ಸಂಬಂಧಗಳು ಬರ್ತಾ ಇದೆ ಹುಡುಗಿ ರಿಜೆಕ್ಟ್ ಮಾಡ್ತಾ ಇದ್ದಾಳೆ ಬಟ್ ಅವಕಾಶ ಬರ್ತಾ ಇದೆಯಾ ಅಂತ ನೋಡಬೇಕು ಫಸ್ಟು ದಶೆ ಆಪ್ರೇಟ್ ಆಗಿಲ್ಲ ಅಂದ್ಕೊಳ್ಳಿ ಅಯ್ಯೋ ಸಂಬಂಧಗಳೇ ಬರ್ತಾ ಇಲ್ಲ ಅಂತರ್ಥ ಆವಾಗ ಸಂಬಂಧ ದಶೆ ಯಾವಾಗ ಒಳ್ಳೇದು ಆಪ್ರೇಟ್ ಆಗುತ್ತೆ ಹೇಳಿ ನೋಡಿ ನೋಡಿಮ್ಮ ಈ ವರ್ಷದಿಂದ ನಿಮಗೆ ಒಳ್ಳೆ ಸಂಬಂಧಗಳು ಬರ್ತವೆ ಸದ್ಯಕ್ಕೆ ನಿಮಗೆ ಒಳ್ಳೆ ಸಂಬಂಧಗಳು ಏನು ಬರಲ್ಲ ಇನ್ನೊಂದು ಆರು ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ಆರು ತಿಂಗಳಾದಮೇಲೆ ನಿಮಗೆ ಒಳ್ಳೆಯ ಸಂಬಂಧ ಬರುತ್ತೆ ಅಂತ ಹೇಳ್ತೇವೆ ಯಾವಾಗ ಪ್ರೆಸೆಂಟ್ ವಿವಾಹಕ್ಕೆ ಸಂಬಂಧಪಟ್ಟ ದಶೆ ನಡೀತಾ ಇಲ್ಲದೆ ಇದ್ದರೆ ನಡೀತಾ ಇದೆ ಅಂದರೆ ಸಂಬಂಧಗಳು ಬರ್ತಾ ಇದೆ ಲೋಪ ಎಲ್ಲಿದೆ ಈ ವ್ಯಕ್ತಿಯಲ್ಲಿ ಲೋಪ ಇದೆ ನಾ ಹೇಳ್ತೇವೆ ನಿಮ್ಮ ರಿಕ್ವೈರ್ಮೆಂಟ್ ಏನು ಸಂಬಂಧಗಳು ಬರ್ತಾ ಇದೆಲ್ಲ ಯಾಕೆ ಮಾಡ್ಕೊಳ್ತಾ ಇಲ್ಲ ಅಯ್ಯೋ ಯಾವುದೂ ಸೆಟ್ ಇಲ್ಲ ಆಚಾರ್ಯ ಸೆಟ್ ಇಲ್ಲ ಅಂದರೆ ಏನು ಸೆಟ್ಟಾಗೋದಕ್ಕೆ ಸ್ಯಾ ಸ್ಟ್ಯಾಂಡರ್ಡ್ ಏನಿಲ್ಲವಲ್ಲ ಸ್ವಯಂಕೃತ ದೋಷ ಅದು ಆಗಲ್ಲ ಅಂತ ಹೇಳೋದಕ್ಕೆ ಯಾಕೆಂದರೆ ಜಾತಕ ಸೆಟ್ ಆಗೋದ್ರೆ ತುಂಬ ಚೆನ್ನಾಗಿದ್ದಾರೆ ನಮ್ಮ ತಾಯಿ ಕಡೆ ಅಜ್ಜಿ ತಾತ ಇಬ್ಬರು ಜಾತಕಗಳೇ ಸೆಟ್ಟಾಗಿಲ್ಲ ಹಾಗಾಗಿ ಯಾವಾಗೂ ಜಗಳ ಆಡ್ಕೊಳ್ತಿದ್ರು ಆದರೂ ಹದಿನೈದು ಜನ ಮಕ್ಕಳು ಎಲ್ಲರಿಗೂ ಮದುವೆ ಮಾಡಿದರು ಕೊನೆ ತನಕ ಜೊತೆ ಜೊತೆಯಾಗೇ ಇದ್ದರು ಮತ್ತು ಇದಕ್ಕೇನಂತೀವಿ ಸೆಟ್ಟಾಗಿಲ್ಲ ಅಂತಂದರೆ ಅವ್ರ ಜಾತಕವೇ ಸೆಟ್ಟಾಗಿಲ್ಲ ಯಾರು ಸೆಟ್ ಮಾಡಿಕೊಂಡ್ರೋ ಇಲ್ಲೋ ಆ ರೀತಿ ಈಗ ರಿಸ್ಕ್ ತೊಗೊಳಕ್ಕೆ ಯಾರೂ ತಂದೆ ತಾಯಿ ರೆಡಿ ಇಲ್ಲ ಹುಡುಗ ಹುಡುಗಿ ರೆಡಿ ಇಲ್ಲ ಸಮಾಜ ಅಷ್ಟಕ್ಕಿಂತಲೂ ರೆಡಿ ಇಲ್ಲ ಹಾಗಾಗಿ ಯಾರೂ ರಿಸ್ಕ್ ತೊಗೊಳ್ಳೋದಿಲ್ಲ ಮತ್ತು ಹೆಂಗಾಗುತ್ತೆ ಕಾರ್ಯಗಳು ಇದು ನನ್ನ ಒಪಿನಿಯನ್ ನಾನು ಅಬ್ಸರ್ವ್ ಮಾಡಿದಂಥ ವಿಚಾರ ಸೊ ಇಲ್ಲಿ ನಾನು ಹೇಳೋದೇನೆಂದರೆ ದಶೆ ಬಂತು ಅಂದರೆ ಅವಕಾಶ ಬಂತು ಅದು ವಿವಾಹ ಆಗ್ಬೋದು ಉದ್ಯೋಗ ಆಗ್ಬೋದು ಸಂತಾನ ಆಗ್ಬೋದು ಅವಕಾಶ ಬಂದಿದೆ ಅಷ್ಟು ಮಾತ್ರವೇ ತಿಳ್ಕೊಡಿ ನೆಕ್ಸ್ಟು ದ ಗೋಚಾರ ಬಂದಾಗ ಏನಾಗುತ್ತೆ ಅಂತಂಬುದು ಮತ್ತೆ ನೋಡೋಣ ಸೊ ಈಗ ಒಂದು ದಶೆಗೆ ಸಂಬಂಧಪಟ್ಟದ್ದು ಒಂದು ವಿವಾಹದ ಎಕ್ಸಾಂಪಲ್ ಕೊಟ್ಟಿದ್ದೇನೆ ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ಯಾವುದಾದ್ರೂ ಒಂದು ಎಕ್ಸಾಂಪಲ್ ನೋಡಿ ನಾವು ಮತ್ತೆ ಮುಂದೆ ಉರಿಯೋಣ ಸೊ ಇವತ್ತು ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ ಮತ್ತು ಬರುವಂಥ ದಿನ ಮತ್ತಿಷ್ಟು ವಿಚಾರವನ್ನು ತಿಳಿದುಕೊಳ್ಳೋಣ ಸೊ ಇಲ್ಲಿಗೆ ಆ ಪಾಠವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ವಸ್ತು